ನನ್ನ ಹೆಸರು ಅಶ್ವಿನಿ ಎಸಿ ಅಂತ. ನಾನು ಹುಟ್ಟಿದ್ದು ಜನ್ಸಾಲೆ ಎಂಬ ಗ್ರಾಮದಲ್ಲಿ, ಉಡುಪಿ ಡಿಸ್ಟಿಕ್ಟ್ ಕುಂದಾಪುರ ತಾಲೂಕಿನಲ್ಲಿ ಹುಟ್ಟಿದ್ದು. ನನ್ನ ಫ್ಯಾಮಿಲಿ ಅಕ್ಕುಂಜೆ ಎಂಬ ಫ್ಯಾಮಿಲಿಯಲ್ಲಿ ನಾನು ಬಿಲಾಂಗ್ ಮಾಡ್ತೀನಿ. ನಾನು ಪ್ರೈಮರಿ ಸ್ಕೂಲ್ ಓದಿದ್ದು KPCRI ಸ್ಕೂಲ್ ಅಂತ. ಆ ಟೈಮಲ್ಲಿ ನಾವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ನಾನು ಹಳ್ಳಿಯಲ್ಲೇ ಹುಟ್ಟಿದ್ದು ಬೆಳೆದಿದ್ದು. ಹಾಗೆ ಆ ಹಳ್ಳಿಯ ವಾತಾವರಣ ನನಗೆ ತುಂಬಾ ಇದಿತ್ತು. ನಾವು ಓಡಾಡೋದಾಗ್ಲಿ, ಸ್ಕೂಲಿಗೆ ತುಂಬ ದೂರ ಇರ್ತಿತ್ತು. ಸ್ಕೂಲಿಂದ ಹೋಗೋದು ಬರೋದು, ಓಡ್ಕೊಂಡು ಹೋಗೋದು ಬರೋದು, ಮತ್ತು ಆ ವಾತಾವರಣ ನನಗೆ ಆ ಸ್ಪೋರ್ಟಿವ್ ಆಗಿತ್ತು. ಒಂದು ಟಫ್ನೆಸ್ ಅಂತಾರಲ್ಲ ಹಳ್ಳಿ, ಹೇಗೆ ಒಂದು ಟಫ್ನೆಸ್ ಇದಿರ್ತದೆ, ಆ ಟಫ್ನೆಸ್ ನನಗೆ ಬಂದಿತ್ತು. ನಾನು ಫಸ್ಟ್ 1 to 7 ನನ್ನ ಸ್ಕೂಲಲ್ಲಿ, ನನ್ನ ಪ್ರೈಮರಿ ಸ್ಕೂಲ್ ನಾನು ಊರಲ್ಲೇ ಓದಿದೆ ಅಲ್ಲಿ. ಆಮೇಲೆ ಸ್ಪೋರ್ಟ್ಸಲ್ಲಿ ಜಾಸ್ತಿ ಸ್ವಲ್ಪ ಆಸಕ್ತಿ ಇತ್ತು ನನಗೆ. ಹಾಗೆ ನಾನು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಯಾವಾಗಲೂ ನಾನು ಭಾಗವಹಿಸ್ತಿದ್ದೆ, ಪ್ರೈಸ್ ಎಲ್ಲ ಬರ್ತಿತ್ತು ನನಗೆ. ಮತ್ತು ನಾನು ಹಳ್ಳಿಯಲ್ಲಿ ಇರೋದ್ರಿಂದ ನನ್ನ ತೋಟದಲ್ಲಿ ಯಾವಾಗಲೂ ದನಕರುಗಳು ನಂಗೆ ತುಂಬ ಲೂಟಿ ಕೊಡ್ತಾ ಇರ್ತವೆ. ಯಾವಾಗಲೂ ನುಗ್ಗೋದು ಬರೋದು ಹೋಗೋದು, ಹಾಗೆ ನಮ್ಮ ಬೆಳೆನೆಲ್ಲ ಕಾಪಾಡೋಕ್ಕೋಸ್ಕರ ಯಾವಾಗಲೂ ಅದನ್ನು ಬೆರೆಸ್ತಾ ಇದ್ದೆ ನಾನು. ಬಂದಾಗೆಲ್ಲ ಬೆರೆಸೋದು, ಅದ್ರ ಹಿಂದೆ ಓಡೋದು, ಹಾಗೆ ಒಂಥರ ಸ್ಪೋರ್ಟಿವ್ದಾಗಿ ನನಗೆ ನ್ಯಾಚುರಲ್ ಆಗಿ ಬಂದಾಗ ಅನಿಸ್ತದೆ ನನಗೆ. ಅದಾದಮೇಲೆ ನಾನು 7th ಕಂಪ್ಲೀಟ್ ಆಯಿತು ನಂದು. ನಾನು ಸ್ಪೋರ್ಟ್ಸ್ ಸ್ಕೂಲ್ ವಿದ್ಯಾನಗರಕ್ಕೆ ನಂಗೆ ಸೆಲೆಕ್ಷನ್ಗೆ ಅಂತ ಬಂತು. ಅದು ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಸ್ಪೋರ್ಟ್ಸ್ ಸ್ಕೂಲ್ ಮುಂಚೆ ಈ ಥರ ಇದೆ ಅಂತ. ನನ್ನ ತಂದೆಗೊಬ್ಬರು ಪರಿಚಯ ಇದ್ದು, ಹಾಗೆ ಅವ್ರ ಮೂಲಕವಾಗಿ ಈ ಥರ ಸ್ಪೋರ್ಟ್ಸಿಗೆ ಒಂದು ಇದಿದೆ ಅಲ್ಲಿ ಇದು ಮಾಡಿ ಅಂತ ಹೇಳಿದರು. ಹಾಗೆ ನಾವು ಅಪ್ಲೈ ಮಾಡಿದಾಗ ಮತ್ತು ಅವರು ಟ್ರಯಲ್ಸಿಗೆಲ್ಲ ಕರೆದ್ರು. ಮೈಸೂರಲ್ಲಿ ಟ್ರಯಲ್ಸ್ ಇತ್ತು, ಹಾಸ್ಟೆಲ್ ಟ್ರಯಲ್ಸು. ಹಾಗೆ ನಾನು ಫಸ್ಟ್ ಅದರಲ್ಲಿ ನಾನು ಸ್ಪೋರ್ಟ್ಸ್ ಸ್ಕೂಲ್ ವಿದ್ಯಾನಗರದಲ್ಲಿ ಫಸ್ಟ್ ನಾನು ಅಲ್ಲಿ ದಾಖಲಾದೆ. ಅಲ್ಲಿ ಹೋಗ್ಬೇಕಾದ್ರೆ ನಂಗೆ ಮುಂಚೆ ಸ್ಪೋರ್ಟ್ಸ್ ಬಗ್ಗೆ ಏನು ಗೊತ್ತಿರಲಿಲ್ಲ. ಹೇಳ್ಬೇಕಂದ್ರೆ ನನಗೆ ಏನು ವರ್ಕೌಟು, ಏನು ವಾರ್ಮಪ್ಪು, ನನ್ನ ಹತ್ರ ಒಂದು ಶೂಸ್ ಇರಲಿಲ್ಲ, ಕಿಟ್ ಸತ ಇರಲಿಲ್ಲ. ನಾನು ಜಸ್ಟ್ ಹಾಕಿರೋ ಬಟ್ಟೆ ಹೇಗಿದೆ ಹಾಗೆ ನಾನು ಇದರಲ್ಲಿ ಅಲ್ಲಿ ಸ್ಪೋರ್ಟ್ಸ್ ಕಿಟ್ಟು ಎಲ್ಲ ಏನಂತ ಗೊತ್ತೇ ಇರಲಿಲ್ಲ ನನಗೆ ಆ ಟೈಮಲ್ಲಿ. ಹಾಗೆ ಅಲ್ಲಿ ಫಸ್ಟ್ ನಾನು ಹೋಗ್ಬೇಕಾದ್ರೆ ನನಗೆ ತುಂಬ ಕಷ್ಟ ಆಯಿತು. ಹೇಳ್ಬೇಕಂದ್ರೆ ಆ ಟೈಮಲ್ಲಿ ನಂದೊಂದು ಮನೆ ಪರಿಸ್ಥಿತಿ ಅಷ್ಟು ಚೆನ್ನಾಗಿರಲಿಲ್ಲ ನಮ್ಮದು ಫ್ಯಾಮಿಲಿ. ಈಗಂದರೆ ನಮ್ಮದು ಬೆಳೆ ಅಷ್ಟು ಒಳ್ಳೆಯದಿಲ್ಲ ಮತ್ತು ರೇಟ್ಸ್ ಎಲ್ಲ ಒಳ್ಳೆ ಇರಲಿಲ್ಲ ಆ ಟೈಮಲ್ಲಿ. ಹಾಗೆ ತುಂಬ ಒಂದು ಇದು ಸಿಚುವೇಷನಲ್ಲಿ, ಹಾರ್ಡ್ ಸಿಚುವೇಷನಲ್ಲಿ ನಡೀತಾ ಇತ್ತು. ಹಾಗಾಗಿ ಆ ಟೈಮಲ್ಲಿ ಬೇರೆ ನನಗೆ ಹಾಸ್ಟೆಲ್ ಸಿಕ್ಕಿದೆ. ನಾನು ಮತ್ತು ಪೇರೆಂಟ್ಸಿಂದ ದೂರ ಬೇರೆ ಬೀಳೋದು, ನಂದು ನಾನು ಊರಿಂದ ಅಲ್ಲಿಗೆ ಬಂದಿರಿ ಬೆಂಗಳೂರಿಗೆ ನಾನು ಫಸ್ಟ್ ಟೈಮ್ ಆ ಟೈಮ್ ಬಂದಿರೋದು, ಮತ್ತು ಪೇರೆಂಟ್ಸ್ ಬಿಟ್ಟು ನಾನು ಇರಬೇಕು. ಆ ಚಿಕ್ಕ ವಯಸ್ಸಲ್ಲಿ ಒಂಥರ ತುಂಬ ಟಫ್ ಅನಿಸ್ತು ಆ ಟೈಮಲ್ಲಿ. ಫಸ್ಟ್ ಇಯರ್ ಅಂದರೆ ನನಗೆ ಪ್ರಾಕ್ಟೀಸ್ ಅಂತೂ ತುಂಬಾ ಹೆವಿ ಇರ್ತಿತ್ತು. ನಾನು ಜೀವಮಾನದಲ್ಲಿ ಪ್ರಾಕ್ಟೀಸ್ ಅಷ್ಟು ಮಾಡೇ ಇರಲಿಲ್ಲ, ಅದು ಏನಂತಲೂ ಗೊತ್ತಿರಲಿಲ್ಲ ನನಗೆ. ಆ ಟೈಮಲ್ಲೆಲ್ಲ ತುಂಬ ಹೆವಿ ಪ್ರಾಕ್ಟೀಸ್ ಇರ್ತಿತ್ತು ನಮಗೆ, ತುಂಬ ಕಷ್ಟ ಆಯಿತು ಫಸ್ಟ್ ಸ್ಟಾರ್ಟಿಂಗು. ಮತ್ತು ಮನೆ ನೆನಪು ಬರೋದು ಹಾಸ್ಟೆಲ್ ಇರ್ಬೇಕಾದ್ರೆ, ಮತ್ತು ಡೇ ಬೈ ಡೇ ಕಳೀತಾ ಕಳೀತಾ ಎಲ್ಲರೂ ಒಟ್ಟಿಗೆ. ನಾವು ಅನ್ಸ್ಕೊತಿದ್ವಿ ನಾನು ಒಬ್ಬಳೆ ಅಲ್ಲ, ಎಲ್ಲರೂ ಇದ್ದಾರೆ ಈ ಹಾಸ್ಟೆಲ್ ಅನ್ಬೇಕಾದ್ರೆ. ಎಲ್ಲರೂ ಮಕ್ಕಳು ಅವ್ರ ತಂದೆ ತಾಯಿ ಬಿಟ್ಟು ಬಂದಿದ್ದಾರೆ, ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ. ಅದೊಂದು ಮನೋಭಾವನೆ ನನ್ನ ಮನಸ್ಸಲ್ಲಿತ್ತು. ಮತ್ತು ಎಲ್ಲ ಕಾಂಪಿಟೇಟಿವ್ ಆಗಿದ್ರು ಆ ಟೈಮಲ್ಲಿ, ಎಲ್ಲ ತುಂಬ ಕಾಂಪಿಟೇಷನ್ ಇತ್ತು ನಮ್ಮನ್ನ ಒಳಗೆ. ಕಾಂಪಿಟೇಷನ್ನು ಸ್ಟಡೀಸಿಗಾಗಲಿ ಸ್ಪೋರ್ಟ್ಸಲ್ಲಾಗಲಿ ತುಂಬ ಕಾಂಪಿಟೇಷನ್ಸ್ ಇರ್ತಿತ್ತು ನಮಗೆ. ಹಾಗೆ ಮತ್ತು ನಾನು 9th ಬಂದೆ, 8th ಕಂಪ್ಲೀಟ್ ಆಯಿತು ನಂದು. 8th ಫುಲ್ಲು ನಾನು ಒಂದೇ ಒಂದು ಕಾಂಪಿಟೇಷನ್ ಆಡಿಲ್ಲ, ಬರೀ ನಮಗೆ ಫೌಂಡೇಶನ್ ಬೇಸ್ ಥರ ನಮಗೆ ಟ್ರೈನಿಂಗ್ ಕೊಡ್ತಾ ಇದ್ರು ಸ್ಟಾರ್ಟಿಂಗಲ್ಲಿ. ಸೊ 8th ಕಂಪ್ಲೀಟ್ ಆಯಿತು, 9th ಬಂದೆ. 9th ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನನಗೆ ಈವೆಂಟ್ ಚಾಯ್ಸ್ ಮಾಡಬೇಕಿತ್ತು, ಈವೆಂಟು ಹೇಗಂತ. ಹಾಗೆ ನಮ್ಮ ಕೋಚು 400 ಅಂತ ನನಗೆ ಈವೆಂಟ್ ಇದು ಮಾಡಿದರು. ಸೆಲೆಕ್ಟ್ ಮಾಡಿದಾಗ ಅದಾದಮೇಲೆ ಸ್ವಲ್ಪ ದಿನ ಆಮೇಲೆ ನನಗೆ ನೀ ಇಂಜುರಿ ಆಯಿತು. ನೀ ಪೇನ್ ಇತ್ತು, ನಾನು ಫಸ್ಟು 1-6 ನಾನೇನು ಕಾಂಪಿಟೇಷನ್ ಆಡಿಲ್ಲ. ಆಮೇಲೆ ಗ್ರ್ಯಾಜುಯಲಿ ನಂದು ನೀ ಪೇನು ಸ್ವಲ್ಪ ಓಕೆ ಓಕೆ ಅನಿಸ್ಬಿಟ್ಟು ಆಮೇಲೆ ಸರಿ ಆಯಿತು. ನೀ ಎಲ್ಲ ಪೇನ್ ಅನ್ನು ಸರಿ ಆದಮೇಲೆ ಫಸ್ಟ್ ನಾನು ನ್ಯಾಷನಲ್ಸ್ ಆಡಿದೆ, ಫಸ್ಟ್ ಸ್ಟೇಟ್ ಮಾಡಿದೆ. ಫಸ್ಟ್ ರೂರಲ್ ನ್ಯಾಷನಲ್ಸ್, ರೂರಲ್ ಸ್ಟೇಟ್ ಇತ್ತು ನಂದು. ಅದರಲ್ಲಿ ಫಸ್ಟ್ ಟೈಮ್ ನಾನು 400 ಓಡಿದೆ, 59 ನಾನು ಓಡಿದೆ 59. ಹಾಗೆ ನ್ಯಾಷನಲ್ಸಿಗೆ ಸೆಲೆಕ್ಷನ್ ಆಯಿತು ನಂದು. ಅದಾದಮೇಲೆ ಅಲ್ಲಿಂದ ಭುವನೇಶ್ವರಿಗೆ ರೂರಲ್ ನ್ಯಾಷನಲ್ಸ್ ಇತ್ತು ನಂದು. ಸೊ ಅಲ್ಲಿ ನಾನು ಇದು ಭಾಗವಹಿಸಿದಾಗ ನಾನು ಫಸ್ಟ್ ನ್ಯಾಷನಲ್ಸ್ ಮೆಡಲ್ ಇದೆ ನಂದು, ಗೋಲ್ಡ್ ಮೆಡಲ್ ಫಸ್ಟ್ 400 ನಂದು ಗೋಲ್ಡ್ ಮೆಡಲ್ ಆಯಿತು. ಸೊ ಅದಾದಮೇಲೆ ನನ್ನ ಕೋಚಸ್ಸಿಗೆ ತುಂಬ ನನ್ನ ಮೇಲೆ ವಿಶ್ವಾಸನೂ ಇತ್ತು, ಮತ್ತು ಮಾಡ್ತಾಳೆ ಅಂತ ಇದಿತ್ತು. ಹಾಗೆ ಅದನ್ನು ನೆಕ್ಸ್ಟ್ ಕಂಟಿನ್ಯೂ ಅದಾದಮೇಲೆ ಇಯರ್ 2002 ನಂದು ಕಲ್ಕತ್ತಲ್ಲಿ ಒಂದು ನ್ಯಾಷನಲ್ಸ್ ಕಾಂಪಿಟೇಟಿವ್ ಇಂಟ್ರಿ ಝೋನ್ ಅಥ್ಲೆಟಿಕ್ ಮೀಟ್ ಅಂತ, ಅಲ್ಲಿ ನಾನು 400 ಫಸ್ಟ್ ಮಾಡಿದೆ. ಫಸ್ಟ್ ಎಟ್ ಜೂನಿಯರ್ ಲೆವೆಲ್ ಅಂಡರ್ 16 ಏಜ್ ಗ್ರೂಪಲ್ಲಿ ನಾನು ಮಾಡಿದೆ. ಅದ್ರ ನಂತರ ನಾನು ಜೂನಿಯರ್ ನ್ಯಾಷನಲ್ಸ್ ಶಿವಮೊಗ್ಗದಲ್ಲಿ ನಡೀತು. ಶಿವಮೊಗ್ಗದಲ್ಲಿ ನಡಿಬೇಕಾದ್ರೆ ಅಲ್ಲಿ ನಾನು ಸಿಲ್ವರ್ ಮೆಡಲ್ ಬಂದೆ 400 ಅಂಡರ್ 16. ಅದಾದಮೇಲೆ ಏನಾಯ್ತು ಅಂದರೆ ನಂದು 10th ಕಂಪ್ಲೀಟ್ ಆಯಿತು. ಆ ಇಯರಲ್ಲಿ ನಂದು 10th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆಯಿತು. ನಮ್ಮ ಸ್ಪೋರ್ಟ್ಸ್ ಸ್ಕೂಲ್ ರೂಲ್ ಏನಂದರೆ 10th ಕಂಪ್ಲೀಟ್ ಆದಮೇಲೆ ಪಾಸ್ ಔಟ್ ಸ್ಟೂಡೆಂಟು. ಅದಾದಮೇಲೆ ಬೇರೆ ನೀವು ಬೇರೆ ಹಾಸ್ಟೆಲಿಗೋ ಬೇರೆ ಸೆಲೆಕ್ಷನಿಗೆ ಬೇರೆ ಕಡೆ ಆ ಕೋಚಸ್ ಬಿಡಬೇಕಾಗುತ್ತೆ ನಮಗೆ. ಈಗ ಒಂದು ಕೋಚಸ್ಸಿಗೆ ನಾವು ಅಂಡ್ರೆ ಅವ್ರ ಜೊತೆ ಟ್ರೈನಿಂಗ್ ಮಾಡ್ತಿದ್ರೆ ಒಂದು ಇದು ಬಂದಿರುತ್ತೆ. ಯಾಕಂದರೆ ಆ ಎಲ್ಲ ಕೋಚಸ್ಸಿಗೂ ಡಿಫ್ರೆನ್ಸಸ್ ಇರ್ತದೆ. ಈಗ ವರ್ಕೌಟ್ಸ್ ಪ್ರತಿಯೊಂದು ಕೋಚಸ್ಸಿಗೆ ಅವ್ರ ಕೋಚಸ್ ಎಲ್ಲ ಕೋಚಸ್ಸು ಕೊಡೋಕ್ಕಾಗೋದಿಲ್ಲ. ಹೇಳ್ಬೇಕಂದ್ರೆ ಈಗ ಒಬ್ರು ಕೋಚಸ್ ಚೆನ್ನಾಗಿರ್ತಾರೆ, ಇನ್ನೊಬ್ರು ಕೋಚಸ್ಸು ಚೆನ್ನಾಗಿರಲ್ಲ, ಕೆಲವರಿಗೆ ಸೂಟ್ ಆಗುತ್ತೆ ವರ್ಕೌಟ್ಸ್, ಕೆಲವರಿಗೆ ಸೂಟ್ ಆಗಲ್ಲ. ಹಾಗೆ 2003 ಕಂಪ್ಲೀಟ್ ಆಯಿತು. ಅದಾದಮೇಲೆ ನನಗೆ ನಮ್ಮ ಕೋಚಸ್ ಹತ್ರ ನಾನು ಮೂಡಿಬಿದ್ರೆ ಆಳ್ವಾಸ್ ಕಾಲೇಜಲ್ಲಿ 1 ಇದ್ದೆ. ಹಾಗೆ ಅವರಿಗೆ ಈಗ
ಗೌರ್ಮೆಂಟ್ ಇಂದ ಅವರು ಕಾಲೇಜ್ ಅವ್ರು ಕರ್ಸ್ಕೊಂಡಿದ್ರು. ಹಾಗೆ ನಾನು ಆ ಕಾಲೇಜ್ ಅಲ್ಲಿ ಹೋಗಿದ್ದೆ, ಒನ್ ಇಯರ್ ನಾನು ಅಲ್ಲಿದ್ದೆ. ಅಲ್ಲಿಂದ ನಾನು ನ್ಯಾಷನಲ್ಸ್ ಕಾಂಪಿಟೇಷನ್ಸ್, ಸ್ಟೇಟ್ ಮೀಟ್ ಎಲ್ಲ ನಾನು ವಿನ್ ಆಗಕ್ಕೆ ಶುರು ಆದೆ. ನ್ಯಾಷನಲ್ಸ್ ಕಾಂಪಿಟೇಷನ್ ಅಲ್ಲಿ ಕೊಲ್ಲಂ ನ್ಯಾಷನಲ್ಸ್ ಅಂತ ಆಯ್ತು. 2003 ಡಿಸೆಂಬರ್ ಅಲ್ಲಿ ಆಗಿದೆ ಅದು. ಆ ಕಾಂಪಿಟೇಷನ್ ಅಲ್ಲಿ ನಾನು ಥರ್ಡ್ ಬಂದೆ, ಅಂಡರ್ 18 ಏಜ್ ಗ್ರೂಪ್ ಅಲ್ಲಿ. ಅದಾದ್ಮೇಲೆ ನನಗೆ ಫಸ್ಟ್ ಜೂನಿಯರ್ ಏಷ್ಯಾಗೆ ನನಗೆ ಸೆಲೆಕ್ಷನ್ ಬಂತು. ಸೆಲೆಕ್ಷನ್ ಮಲೇಷ್ಯಾದಲ್ಲಿತ್ತು, ಇದು ಕಾಂಪಿಟೇಷನ್ ಮಲೇಷ್ಯಾದಲ್ಲಿತ್ತು ಜೂನಿಯರ್ ಏಷ್ಯಾ. ಸೊ ಫಸ್ಟ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ನಾನು ಅಲ್ಲಿಂದ ಮಾಡಿದೆ. ನಂಗೆ ತುಂಬಾ ಭಯ ಆಗ್ತಿತ್ತು, ಈಗ ಪಬ್ಲಿಕ್ ಫೇಸ್ ಮಾಡೋದಿಲ್ಲ, ನಾನು ಹೇಗೆ ಹೋಗ್ಲಿ ಒಬ್ಳೆ ಅಂತ ನಂಗೆ ತುಂಬಾನೇ ಒಂಥರ ಮನಸ್ಸಲ್ಲಿ ಭಯ ಇತ್ತು. ಆದ್ರೂ ಧೈರ್ಯ ಮಾಡ್ಕೊಂಡು ಒಬ್ಳೆ ಏನಾದ್ರೂ ಸರಿ ನಂಗೆ ಹೋಗ್ಬೇಕು, ಕ್ಯಾಂಪ್ ಅಟೆಂಡ್ ಮಾಡ್ಬೇಕು, ಹೇಗೋ ಮಾಡ್ಕೊಂಡು ನಾನು ಹೋದೆ. ಫಸ್ಟ್ ಟೈಮ್ ನಾನು ಪಂಜಾಬಿಗೆ ಹೋಗಿದ್ದು, ಫಸ್ಟ್ ಟೈಮ್ ಆ ಟೈಮಲ್ಲಿ ಹೋಗಿ ನ್ಯಾಷನಲ್ಸ್ ಇದೆಲ್ಲ ಅಟೆಂಡ್ ಮಾಡಿದೆ, ನ್ಯಾಷನಲ್ಸ್ ಕ್ಯಾಂಪ್ ಎಲ್ಲ ಫುಲ್ ಅಟೆಂಡ್ ಮಾಡಿದೆ. ಹಾಗೆ ನಂಗೆ ಕೋಚಸ್ ಪರಿಚಯ ಆಯ್ತು, ಅಲ್ಲಿಂದ ಚೀಫ್ ಕೋಚ್, ನ್ಯಾಷನಲ್ ಕೋಚ್ ಎಲ್ಲ ಪರಿಚಯ ಆಯ್ತು. ಅಗೇನ್ ಮತ್ತೆ ನಾನು 2004 ಅಲ್ಲಿ ನಾನು ಮಲೇಷ್ಯಾ ಕ್ವಾಲಿಫೈ ಆದಾಗ ಜೂನಿಯರ್ ಏಷ್ಯಾಗೆ ಮತ್ತೆ ನಾನು ಕ್ಯಾಂಪಲ್ಲಿ ಹೋದೆ. ಹಾಗೆ ನನಗೆ ಅಲ್ಲಿ ಟ್ರೈನಿಂಗ್ ಕೊಟ್ಟು ಆಮೇಲೆ ಮಲೇಷ್ಯಾಗೆ ಹೋದೆ. ಅಲ್ಲಿ ಕಾಂಪಿಟೇಷನ್ಸ್ ಏನಾಗಿಲ್ಲ, ಒಂದು ಪ್ಲೇಸ್ ಏನಿರಲಿಲ್ಲ. ಅಗೇನ್ ನಾನು ರಿಟರ್ನ್ ಬಂದೆ. ರಿಟರ್ನ್ ಬಂದಾಗ ಏನಂದ್ರೆ, ಈಗ ನಮ್ಮ ಕೋಚ್ ಇದ್ರು ಪರ್ಸನಲ್ ಕೋಚ್, ಅವ್ರೀಗ ಮತ್ತೆ ಸ್ಪೋರ್ಟ್ಸ್ ಸ್ಕೂಲಿಗೆ ಹೋದ್ರು. ಹಾಗಾಗಿ ಈಗ ನನಗೆ ಕೋಚಸ್ಸಿಗೆ ನನಗೆ ತುಂಬ ಪ್ರಾಬ್ಲಮ್ ಆಯಿತು. ಯಾಕೆ ನಾವು ಸ್ಪೋರ್ಟ್ಸ್ ಸ್ಕೂಲಿಗೆ ಹೋಗಕ್ಕಲ್ಲ, ಅದು ಬರೀ ಸ್ಕೂಲ್ ತನಕ ಮಾತ್ರ ಇದ್ದಿದ್ದ ಕಾರಣ ಈಗ ನನಗೆ ಫಸ್ಟ್ ಒಳ್ಳೆ ಕೋಚ್ ಹುಡ್ಕಬೇಕು. ಈಗ ಏನಂದ್ರೆ ಕೋಚ್ ಇರಲಿಲ್ಲ ನನಗೆ ಆ ಟೈಮಲ್ಲಿ, ಯಾರ ಹತ್ರ ಹೋಗಲಿ, ಯಾರ ಅಂಡರ್ ಮಾಡಲಿ. ಯಾಕಂದ್ರೆ ನಮ್ಮ ಸೀನಿಯರ್ಸ್ ಎಲ್ಲ ಹೋದವರೆಲ್ಲ ಹೇಳ್ತಿದ್ರು, ಸರ್ ಈ ತರ ಪ್ರಾಬ್ಲಮ್ ಆಗ್ತಿದೆ, ಕೋಚಿಂಗ್ ಚೆನ್ನಾಗಿಲ್ಲ, ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ ಅಂತ ಯಾವಾಗ್ಲೂ ಕಂಪ್ಲೇಂಟ್ ಹೇಳೋರು ಬಂದು, ಸರ್ ಈ ತರ ಆಗ್ತಿದೆ, ನಾವ್ ಏನ್ ಮಾಡ್ಲಿ ಅಂತ. ಸೊ ಅದೊಂದು ರೀಸನ್ ಇಂದ ನನಗನ್ಸ್ತಿತ್ತು, ನಾನು ಹೋದ್ರೇನು ನಾನು ಹಾಗೆ ಆಗ್ಬಿಡ್ತೀನಿ, ನನ್ನ ಪರ್ಫಾರ್ಮೆನ್ಸ್ ಬರೋದಿಲ್ಲ ಅಂದ್ಬಿಟ್ಟು ನಂಗೆ ತುಂಬಾ ಟೆನ್ಷನ್ ಇರ್ತಿತ್ತು. ಅದೇ ಟೈಮಲ್ಲಿ ಏನಾಯ್ತು, ನಾನು ಕ್ಯಾಂಪಲ್ಲಿ ಇರ್ಬೇಕಾದ್ರೆ ಟಾಟಾ ಅಥ್ಲೆಟಿಕ್ ಅಕಾಡೆಮಿ ಫಸ್ಟ್ ಶುರು ಆಗೋದು ಆ ಟೈಮಲ್ಲಿ. ಆ ಟೈಮಲ್ಲಿ ಅವ್ರು ನನ್ನನ್ನು ಕರೆದಿದ್ರು, ಈ ಥರ ಟಾಟಾ ಅಥ್ಲೆಟಿಕ್ ಅಕಾಡೆಮಿ ಓಪನ್ ಆಗ್ತಿದೆ, ನೀನು ಜಾಯಿನ್ ಮಾಡೋದು ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಮಾಡು ಅಂತ. ಸೊ ಆಗ ನಾನೇನು ಅಂದ್ಕೊಂಡೆ, ನನಗೆ ಇಲ್ಲಿ ನನಗೆ ಕೋಚಿಂಗ್ ನಂಗೆ ಸಿಗೋದಿಲ್ಲ ನಂಗೆ ಇದರಲ್ಲಿ ತುಂಬ. ಯಾಕಂದರೆ ನಾನು ಮನೆಯಿಂದ ಮಾಡಿಕೊಂಡು, ನಾನು ಇಲ್ಲಿ ರೂಮ್ ತಗೊಂಡು, ನಾನು ಯಾರ ಹತ್ರ ಕೋಚಿಂಗ್ ಹೈಯರ್ ಮಾಡಿ, ಯಾಕಂದ್ರೆ ನಮ್ಮ ಪರಿಸ್ಥಿತಿ, ಮನೆ ಪರಿಸ್ಥಿತಿ ಹಂಗೆ ಇರಲಿಲ್ಲ. ನಾನು ಅಂದರೆ ನಾನು ಮನೆಯಿಂದ ದುಡ್ಡು ಕೇಳ್ಕೊಂಡು, ನಾನು ನಮ್ಮ ಸ್ಪೋರ್ಟ್ಸಿಗೆ ಎಜುಕೇಷನ್ಗೆಲ್ಲ ಮಾಡ್ಕೊಂಡು ನಂಗೆ ತುಂಬ ಕಷ್ಟ ಆಯ್ತು ಆ ಟೈಮಲ್ಲಿ. ಮತ್ತೆ ಮಧ್ಯದಲ್ಲಿ ಒಂದು ಟೈಮಲ್ಲೂ ಇತ್ತು, ನಮ್ಮ ಮನೇಲಿ ತುಂಬ ಟಫ್ನೆಸ್ ಕಷ್ಟದಲ್ಲಿ ಇದ್ಬೇಕು, ನನಗೆ ಕಾಂಪಿಟೇಷನ್ ಕಿಟ್ಸ್ ಹತ್ತ ಇರಲಿಲ್ಲ ಆ ಟೈಮಲ್ಲೆಲ್ಲ. ಗೌರ್ಮೆಂಟ್ ಅಷ್ಟು ಸಪೋರ್ಟ್ ಇಲ್ಲ, ಈಗ ಹೇಗೆ ಸಪೋರ್ಟ್ ಇದೆ, ಮುಂಚೆ ಎಲ್ಲ ಗೌರ್ಮೆಂಟ್ ಅಷ್ಟು ಸಪೋರ್ಟ್ ಇರಲಿ ಸ್ಪೋರ್ಟ್ಸಿಗೆ ಇರಲಿಲ್ಲ. ಹೇಳ್ಬೇಕಂದ್ರೆ ಹಾಸ್ಟೆಲಲ್ಲಿ ಇರ್ತಿದ್ವಿ, ನಮ್ಮ ಹತ್ರ ಕಿಟ್ ಇರ್ತಿರ್ಲಿಲ್ಲ, ಎರಡೇ ಟಿ ಶರ್ಟ್ ಇರ್ತಿತ್ತು, ಶೂಸ್ ಒಂದೇ, ಯಾವುದೋ ಒಂದು ಶೂಸ್ಗೇನೋ ಶೂಸು, ಅದರಲ್ಲೇ ಮಾಡ್ತಾ ಇದ್ವಿ ನಾವು ಪ್ರಾಕ್ಟೀಸ್ ಎಲ್ಲ. ಹಾಗಾಗಿ ಒಂದು ಟೈಮ್ ಏನಾಯ್ತು, ಕಾಂಪಿಟೇಷನ್ಸ್ ಇರ್ಬೇಕಾದ್ರೆ ನಾವು ಕಾಂಪಿಟೇಷನ್ ಕಿಟ್ಸ್ ಹತ್ತ, ಬೇರೆ ಎಷ್ಟೊಂದು ಜನ, ನಾನು ಒಬ್ಳೆ ಅಂತಲ್ಲ, ಸುಮಾರು ಜನ ಪಾಪ ಅವ್ರ ಮನೆ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ, ಯಾರ ಹತ್ರ ಕಾಂಪಿಟೇಷನ್ ಕಿಟ್ ಇರ್ತಿತ್ತು ಅವ್ರ ಹತ್ರ ಕಾಂಪಿಟೇಷನ್ ಕಿಟ್ ತಗೋಬಿಟ್ಟು ಕಾಂಪಿಟೇಷನ್ ಮಾಡ್ತಾ ಇದ್ವಿ. ಅದೆಲ್ಲ ಪರಿಸ್ಥಿತಿ ಇರ್ಬೇಕಾದ್ರೆ ನಾನು ಅನ್ಸ್ಕೊಂಡು, ನಾನು ಮನೆಯಿಂದ ನಂಗೆ ಈಗ ನನಗೆ ಫೈನಾನ್ಷಿಯಲಿ ಸಪೋರ್ಟ್ ಸಿಗ್ಬೇಕಂದ್ರೆ ತುಂಬಾ ಕಷ್ಟ ಇದೆ, ಪಾಪ ಅವರಿಗೆ ಕಷ್ಟ ಇರುತ್ತೆ, ಈಗ ನನ್ನನ್ನು ಇದು ಮಾಡ್ಕೋಬೇಕು. ಹಾಗೆ ನಾನು ಯೋಚನೆ ಮಾಡಿಬಿಟ್ಟು ಬೆಂಗಳೂರು ಬಿಟ್ಟೆ, ನಾನು ಬೆಂಗಳೂರು ಬಿಟ್ಬಿಟ್ಟು ನಾನು ಜಮ್ಶೇದ್ಪುರ್ ಟಾಟಾ ಅಥ್ಲೆಟಿಕ್ ಅಕಾಡೆಮಿ ಜಾಯಿನ್ ಮಾಡಿದೆ. ನಾನು ಟಾಟಾ ಬಿಟ್ಬಿಟ್ಟು ನಾನು ಬೆಂಗಳೂರು ಬಂದೆ ನಾನು ಅಗೇನ್. ಮತ್ತೆ ಆ ಟೈಮಲ್ಲಿ ಏನಂದ್ರೆ ನಂಗೆ ಏಜ್ ಗ್ರೂಪ್ ಬೇರೆ ಮುಗೀತು, ಅಂಡರ್ 20 ಅಂದ್ರೆ ಜಾಬ್ ಜೂನಿಯರ್ ಲೆವೆಲ್ ಮುಗೀತು. ಇನ್ನು ಸೀನಿಯರ್ ಲೆವೆಲ್ ಹೋಗ್ಬೇಕಂದ್ರೆ ಇನ್ನೂ ಬಹಳ ಕಷ್ಟ ಇದೆ ನನಗೆ, 800 ಅಲ್ಲಿ ತುಂಬಾ ಚಾನ್ಸ್ ಕಮ್ಮಿ ನನಗೆ. ಹಾಗೆ ನನಗೆ ಜಾಬ್ ಬೇರೆ ಇರಲಿಲ್ಲ, ನಮ್ಮ ಮನೆ ಪರಿಸ್ಥಿತಿ ಹೆಂಗೆ ಸಪೋರ್ಟ್ ಮಾಡ್ಬೇಕು, ನನ್ನ ಫ್ಯಾಮಿಲಿನ ಸಪೋರ್ಟ್ ಮಾಡ್ಬೇಕು ನನಗೆ. ಸೊ ಹಾಗಾಗಿ ನಾನು ಜಾಬಿಗೆ ಅಂತ ನಾನು ಬ್ಯಾಂಗ್ಳೂರ್ ಬಂದೆ. 1 ಇಯರ್ ಜಾಬ್ ಹುಡ್ಕಬೇಕಿತ್ತು ನನಗೆ, ರೈಲ್ವೇಸಲ್ಲಿ ಜಾಬ್ ಸಿಗ್ಲಿಕ್ಕಂತ ನಾನು 1 ಇಯರ್ ಬ್ಯಾಂಗ್ಳೂರಲ್ಲಿದ್ದೆ. ಬ್ಯಾಂಗ್ಳೂರಲ್ಲಿ ನಂಗೆ ಸಾಯಿಲ್ ಹಾಸ್ಟೆಲ್ ಇದ್ದೆ ನಾನು, ಅಲ್ಲಿ ಎಕ್ಸಲೆನ್ಸ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಸ್ಕೀಮ್ ಬರುತ್ತೆ ಅಲ್ಲಿ ಆ್ಯಕ್ಚುಲಿ. ಯಾಕಂದ್ರೆ ಅಂದರೆ ಜೂನಿಯರ್ ಮಕ್ಕಳಿಗೆಲ್ಲ, ಸೀನಿಯರ್ ಮಕ್ಕಳಿಗೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಒಂದು ಸ್ಕೀಮ್ ಇದೆ, ಹಾಸ್ಟೆಲ್ ಸ್ಕೀಮು. ಸೊ ಅದಕ್ಕೆ ನಾನು ಹೋದೆ. ಅಲ್ಲಿ ಹೋಗ್ಬೇಕಾದ್ರೆ ಯಾರು ಕೋಚಸ್ ಇರಲಿಲ್ಲ, ಇದು ಒಬ್ರು ಕೋಚಸ್ ಇದ್ರು ಅವ್ರು ಟ್ರಾನ್ಸ್ಫರ್ ಆಗಿ ಹೋಗ್ಬಿಟ್ರು. ಹಾಗೆ ಅಲ್ಲಿ ಕೋಚಿಂಗ್ ಹೋಗ್ಬೇಕಾದ್ರೆ ನಂಗೆ ಯಾರು ಇಲ್ಲ. ಹೇಳ್ಬೇಕಂದ್ರೆ 1.5 ಇಯರ್ಸ್ ವಿತೌಟ್ ಕೋಚ್ ನಾನು ಪ್ರಾಕ್ಟೀಸ್ ಮಾಡಿದೆ. ಬ್ಯಾಕ್ ಇಂಜುರಿ ಆಯಿತು, ಹೆಲ್ತ್ ಪ್ರಾಬ್ಲಮ್ ಆಯಿತು, ನನಗೆ ತುಂಬ 1.5 ಇಯರ್ಸ್ ತುಂಬ ಸಫರ್ ಮಾಡಿದೆ ನಾನು ಹೇಳ್ಬೇಕಂದ್ರೆ. ಆಮೇಲೆ ನನಗೆ ಹೋಪ್ಸ್ ಬೇರೆ, ನಾನು ಏನು ಮಾಡಲಿ, ನಾನು ಸ್ಪೋರ್ಟ್ಸ್ ಬಿಡೋ ಸ್ಥಿತಿ ತನಕ ನಂದಾಗಿತ್ತು. ಆದರೂ ಮನಸ್ಸಲ್ಲಿ ಏನೊಂದಿತ್ತು, ಇಲ್ಲ ನಾನು ಮಾಡಬೇಕು ಒಂಥರ ಒಂಥರ ಮನಸ್ಸಲ್ಲಿ. ಯಾಕಂದರೆ ಇಷ್ಟು ವರ್ಷ ನಾನು ಸ್ಪೋರ್ಟ್ಸ್ ಫೀಲ್ಡಲ್ಲಿದ್ದೆ, ಮನೆಯೆಲ್ಲ ಬಿಟ್ಬಿಟ್ಟು ಬಂದೆ, ಫ್ಯಾಮಿಲಿ, ನನ್ನ ಸ್ಟಡೀಸು ಅರ್ಧಂಬರ್ಧ ಆಯ್ತು ಹೋಗಿತ್ತು, ನಾನು ಸ್ಟಡೀಸಿಗೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲ, ಸ್ಪೋರ್ಟ್ಸಿಗೂ ಇದೇ ಥರ ಆಗಿಲ್ಲ, ಅಂದರೆ ನನ್ನ ಫ್ಯೂಚರ್ ಏನಾಗುತ್ತೆ ಅಂತ ನಂಗೆ ಒಂದು ಸ್ವಲ್ಪ ಭಯ ಆಗುತ್ತೆ. ಏನು ಮಾಡ್ತೀನಿ ಮುಂದೆ, ಈಗ ನಾನು ಸ್ಪೋರ್ಟ್ಸ್ ಬಿಟ್ಟರು ನಾನು ಯೋಚನೆ ಮಾಡ್ತಿದ್ದೆ ಏನು ಮಾಡ್ಬೋದು ನಾನು. ಅಂದರೆ ಆ ಸ್ಪೋರ್ಟ್ಸಲ್ಲಿ ನಾನು ಫೀಲ್ಡಲ್ಲಿ ಬಂದ್ಮೇಲೆ ನನಗೊಂಥರ ಫ್ರೀಡಮ್ಮು, ಮತ್ತು ನನ್ನ ಸೆಲ್ಫ್ ಡಿಪೆಂಡ್ ಆದರೆ ನನಗೊಂದು ಆ ಧೈರ್ಯ ಬಂತು. ಅದೇ ನಾನು ಈಗ ಮನೆಯಲ್ಲಿ ಇರ್ತಿದ್ರೆ ನನಗೆ ಆ ಧೈರ್ಯ ಇರ್ತಿರ್ಲಿಲ್ಲ. ಈಗ ನಾನು ದೇಶ ವಿದೇಶ ಒಬ್ಳು ಬೇಕಾದ್ರೆ ನಾನು ಸುತ್ತಿನಿ, ಇಲ್ಲಿ ಕಡೆ ಹೋಗ್ತೀನಿ, ಏನು ಮಾಡಬೇಕಂತ ಒಂದ್ಸಲ
ಆ ಧೈರ್ಯ ನಂಗಿದೆ. ಅದೇ ನನ್ನ ಮನೇಲಿ ಇರ್ತಿದ್ರೆ, ನನ್ನ ಮನೇಲಿ ಅಂದ್ರೆ ಎಲ್ಲರ ಹತ್ರ ಡಿಪೆಂಡ್ ಆಗ್ತಿದ್ರೆ ನನಗೆ ಆತರ ಫ್ರೀಡಮ್ ಇರ್ತಿರ್ಲಿಲ್ಲ. ನಾನು ಏನ್ ಮಾಡ್ಬೇಕು, ಏನ್ ಮಾಡ್ಬೇಕಂತ ನಂಗೆ ಏನು ಗೊತ್ತಾಗ್ತಿರ್ಲಿಲ್ಲ ಹೇಳ್ಬೇಕಂದ್ರೆ. ಸೊ ಸ್ಪೋರ್ಟ್ಸ್ ಅಲ್ಲೂ ಒಂಥರ ನನ್ಗೆ ಯಾವಾಗ್ಲೂ ಅನ್ಸ್ಕೊಂತಿದ್ರೆ ಒಂಥರ ನಂಗೊಂಥರ ಸೋಲ್ಜರ್ ತರ ಆಗ್ತಿದೆ ನನಗೆ. ಅಂದ್ರೆ ಒಂಥ ಫಿಸಿಕಲ್ ಫಿಟ್ನೆಸ್ ಇರೋದ್ರಿಂದ ನಾನು ಎಲ್ಲಿ ಹೋದ್ರು ಇಲ್ಲ ಅಂತ ಇದು ಮಾಡೋದ್ರೆ ಆ ಧೈರ್ಯ ನನಗೆ ಮನಸ್ಸಲ್ಲಿ ಯಾವಾಗ್ಲೂ ಇರ್ತಿತ್ತು. ನನಗೆ ಸೌತ್ ವೆಸ್ಟರ್ನ್ ರೈಲ್ವೆಸ್ಗೆ ನಾನು ಅಪ್ಲೈ ಮಾಡಿದೆ. ಸೊ ಹಾಗಾಗಿ ನಂದು 800 ಸರ್ಟಿಫಿಕೇಟ್ ಎಲ್ಲ ಇತ್ತು. ಸರ್ಟಿಫಿಕೇಟ್ ಅಂದು ಅಂದ್ರೆ 2 ಇಯರ್ಸ್ ಬ್ಯಾಕ್ ಸರ್ಟಿಫಿಕೇಟ್. ಅದಾದ್ಮೇಲೆ ನೆಕ್ಸ್ಟ್ ವ್ಯಾಲ್ಯೂ ಆಗೋದಿಲ್ಲ, ಅದು ಬರೀ 2 ಇಯರ್ಸ್ ಮಾತ್ರ. ಅದು ಡೇಟ್ ಆಗೋಕ್ಕಿಂತ ಮುಂಚೆ ನಾನು ಬೇಗ ಅಪ್ಲೈ ಮಾಡಿಬಿಟ್ಟೆ ಅದನ್ನ. ಸೊ ಹಾಗಾಗಿ ನಂಗೆ ಜಾಬ್ ಸಿಕ್ತು. ಟೇಬಲ್ಸ್ ಕಾಂಪಿಟೇಷನ್ ಮಾಡಿದೆ, ಅದಾದ್ಮೇಲೆ ನೆಕ್ಸ್ಟ್ ಸ್ಯಾಪ್ ಗೇಮ್ಸ್ ಬಂತು. ಸ್ಯಾಪ್ ಗೇಮ್ಸ್ ಡಾಕಾದಲ್ಲಿ ಆಯ್ತು. ಅದರಲ್ಲಿ 400 ಮೀಟರ್ಸ್ ನಾನು ಬ್ರಾನ್ಸ್ ಮಾಡಿದೆ ಇಂಡಿವಿಜುವಲ್ ಅಲ್ಲಿ, ಹಾಗೆ 4x4 ಇಲ್ಲೇ ಗೋಲ್ಡ್ ಆಯ್ತು. ಅದೇ ಮತ್ತೆ ವಿತಿನ್ 2 ಮಂತ್ಸ್ ಅಲ್ಲಿ ಅದರಲ್ಲಿ ಸ್ಯಾಪ್ ಗೇಮ್ಸ್ ಹೋಗೋಕ್ಕಿಂತ ಮುಂಚೆ ನಾವು ಮಲೇಷ್ಯಾಗೆ ಕ್ಯಾಂಪ್ ಕರ್ಕೊಂಡು ಹೋದ್ರು ನಮ್ಗೆ, ಯಾರೆಲ್ಲ ಅಥ್ಲೀಟ್ಸ್ ಈಗ ನೆಕ್ಸ್ಟ್ ಕಾಮನ್ವೆಲ್ತಿಗೆ ಮತ್ತೆ ಏಷ್ಯನ್ ಗೇಮ್ಸ್ಗೆ ಯಾರಲ್ಲೆಲ್ಲ ಇದ್ದಿದೆ ಅವ್ರ ಚಾನ್ಸಸ್ ಇದೆ, ಅವರು ಮಲೇಷ್ಯಾಗೆ ಕ್ಯಾಂಪ್ಸ್ ಕರ್ಕೊಂಡು ಹೋದ್ರು ನಮ್ಗೆ. ಹಾಗೆ ನಾವು ರಷ್ಯನ್ ಕೋಚಸ್ ಅಂಡರ್ ನಾವು ಟ್ರೈನಿಂಗ್ ಮಾಡಕ್ ಶುರು ಮಾಡಿದ್ವಿ ಅವ್ರ ಹತ್ರ. ಸ್ಯಾಪ್ ಗೇಮ್ಸ್ ಆಯ್ತು ಡಾಕಾದಲ್ಲಿ, ಅದಾದ್ಮೇಲೆ ವಿತಿನ್ 1-2 ವೀಕ್ಸ್ ಅಲ್ಲಿ ನಮ್ಗೆ ಇರಾನ್ ಅಲ್ಲಿ ಕಾಂಪಿಟೇಷನ್ ಇತ್ತು, ಏಷ್ಯನ್ ಇಂಡೋರ್ ಚಾಂಪಿಯನ್ಶಿಪ್. ಅದ್ರಲ್ಲಿ 4x4 ಇಲ್ಲೇ ಹೊಡೆದು ಗೋಲ್ಡ್ ಮೆಡಲ್ ಇತ್ತು ನಮ್ದು, ನಮ್ಮ ಟೀಮ್ದು. ಸೊ ಅದಾದ್ಮೇಲೆ ಏನಾಯ್ತು, ನಮ್ಗೆ ಪಟಿಯಾಲದಲ್ಲಿ ಕ್ಯಾಂಪ್ ಮತ್ತೆ ಇದು ಮಾಡಿದ್ರು. ಮತ್ತೆ ಹೆವಿ ಪ್ರಾಕ್ಟೀಸ್, ಡೈಲಿ ಪ್ರಾಕ್ಟೀಸ್, 1 ಸೆಕ್ಷನ್ ನಮ್ಗೆ ರೆಸ್ಟ್ ಆ ತರ ಏನಿಲ್ಲ. ಡೈಲಿ ಮಾರ್ನಿಂಗ್ ಪರ್ ಡೇ ನಾವು 5 ಅವರ್ಸ್ ಟ್ರೈನಿಂಗ್ ಮಾಡ್ತೀವಿ. ಕೋಚಸ್ ನಮ್ಗೆ ಹಡಲ್ಸ್ ನೀನ್ ಮಾಡ್ಬೋದು ಅಂದ್ಬಿಟ್ಟು ನನಗೆ ಜಸ್ಟ್ ಡ್ರಿಲ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ರು. ಮಧ್ಯದಲ್ಲಿ ನಾನು ಪ್ರಾಕ್ಟೀಸ್ ಮಾಡಿದೆ, ಆದ್ರೆ ನಂಗೆ ಹಡಲ್ಸ್ ಏನಾಗುತ್ತೆ, ನಾನು ಯಾವಾಗ್ಲೂ ಮಾಡಿದಿರೋ ಮತ್ತೆ ಸ್ಟ್ರೆಂತ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಂಗೆ ಯಾವಾಗ್ಲೂ ಸಣ್ಣ ಪುಟ್ಟ ಪೇನ್ ಬರ್ತಿತ್ತು. ಸೊ ಹಾಗಾಗಿ ನನಗೆ ಭಯ ಆಗ್ತಿತ್ತು. ಈಗ ನಂಗೆ ಪೇನ್ ಬಂದ್ರೆ ನಾನು 400 ಅಲ್ಲಿ ನಾನು ರೆಸ್ಟ್ ಮಾಡಿದ್ರೆ, 400 ಓಡೋದಕ್ಕೂ ಹಡಲ್ಸ್ ಓಡೋದಕ್ಕೂ ತುಂಬಾ ಡಿಫ್ರೆನ್ಸಸ್ ಇದೆ. ಹಡಲ್ಸ್ ಈಗ ಜಂಪ್ ಮಾಡಬೇಕು, ಪ್ರತಿಯೊಂದು ಹಡಲ್ಸಿಗೂ ನೀವು ಜಂಪ್ ಮಾಡಬೇಕು, ಅದರಲ್ಲಿ ಪೇನ್ ಚಾನ್ಸಸ್ ಇಂಜುರಿ ಚಾನ್ಸಸ್ ತುಂಬಾ ಇರ್ತದೆ. ಸೊ ಸಣ್ಣ ಪುಟ್ಟ ಪೇನ್ ಬಂದ್ರೆ ನಾನು ಯಾವಾಗ್ಲೂ ನೆಗ್ಲು ಮಾಡ್ತೀನಿ, ಇಲ್ಲ ಸರ್ ನಾನು ಮಾಡೋದಿಲ್ಲ, ನಾನು 400 ಮಾಡಿಸಿ ಅಂತ ನಾನು ಇದು ಮಾಡ್ತೀನಿ. ಸೊ ಫಸ್ಟ್ ನಮಗೆ ಓಪನ್ ಎಷ್ಟು ಹಾಕಿದ ಮುಂಚೆ ನಾನು ಹಡಲ್ಸ್ ಪ್ರಾಕ್ಟೀಸ್ ಮಾಡ್ತಿರ್ಲಿಲ್ಲ. ನಾನು ಜಸ್ಟ್ ನಾವು ಕಾಂಪಿಟೇಷನ್ ಹೋಗ್ಬೇಕು, ಯಾಕಂದ್ರೆ ನಮ್ದು ಯುಕ್ರೇನ್ ಹೋಗೋ ಪ್ಲಾನ್ ಅಲ್ಲಿತ್ತು ಆ ಟೈಮ್ ಅಲ್ಲಿ ಕರ್ಕೊಂಡು, ಯಾಕಂದ್ರೆ ನಂದು ವೀಸಾ ಆಗಿರ್ಲಿಲ್ಲ ಆ ಟೈಮ್ ಅಲ್ಲಿ. ಅದಕ್ಕೆ ನೀವು ಕಾಂಪಿಟೇಷನ್ ಮಾಡ್ಬೇಕು ಅಂದ್ಬಿಟ್ಟು ಒನ್ ವೀಕ್ ಬಿಫೋರ್ ಹೇಳಿದ್ರು. ಸೊ ಹಾಗಾಗಿ ನಾನು 1 ವೀಕ್ ಅಲ್ಲಿ ಜಸ್ಟ್ ನಾನು ಹಡಲ್ಸ್ ಮಾಡ್ಬೇಕು, ಹಡಲ್ಸ್ ಮಾಡು ಅಂತ ಹೇಳಿದ್ರು. ಸೊ ಹಡಲ್ಸ್ ಜಸ್ಟ್ ಪ್ರಾಕ್ಟೀಸ್ ಮಾಡಿದೆ. ಫಸ್ಟ್ ನಂದು ಓಪನ್ ನ್ಯಾಷನಲ್ಸ್ ಓಪನ್ ನ್ಯಾಷನಲ್ಸ್ ಅಲ್ಲಿ ನಾನು 400 ಮೀಟರ್ ಹಡಲ್ಸ್ ಗೋಲ್ಡ್ ಆಯ್ತು ನಂದು. ಅದು 59.24 ಸೆಕೆಂಡ್ಸ್ ಅಲ್ಲಿ ನಾನು ಓಡಿದೆ ನಾನು ಫಸ್ಟ್ ಅದು ನಂದು ಕಾಂಪಿಟೇಷನ್. ಅದಾದ್ಮೇಲೆ ನೆಕ್ಸ್ಟ್ ನನ್ನ ನಂತರ ಯುಕ್ರೇನ್ ಹೋದೆ. ಯುಕ್ರೇನ್ ಅಲ್ಲಿ ಟ್ರೈನಿಂಗ್ ಮಾಡಿದೆ, ಅಲ್ಲಿ ಒಂದು ಕಾಂಪಿಟೇಷನ್ ಓಡಿದೆ ನಾನು. ಅಲ್ಲಿ ನಾನು 400 ಮೀಟರ್ಸ್ ಓಡಿದೆ, 54.4 ಸೆಕೆಂಡ್ ಅಲ್ಲಿ ಓಡಿದೆ ನಾನು. ಅದೊಂದು ಪರ್ಸನಲ್ ಬೆಸ್ಟ್ ಆಯ್ತು ನಾನು 400 ಮೀಟರ್ಸ್. ಹಾಗೆ ನಾನು 1 ಮಂತ್ ಅಲ್ಲಿ ಟ್ರೈನಿಂಗ್ ಮಾಡ್ತಿರ್ಬೇಕಾದ್ರೆ ನಾನು ಒಂದಿನ ಜಸ್ಟ್ ಹಡಲ್ಸ್ ಮಾಡ್ಬೇಕಂತ ಹೇಳ್ಬೇಕಾದ್ರೆ ನಾನು ಹಡಲ್ಸ್ ಇಂದ ಬಿದ್ದುಬಿಟ್ಟೆ. ಹಡಲ್ಸ್ ಇಂದ ಬಿದ್ದುಬಿಟ್ಟುವಾಗ ನನಗೆ ಫುಲ್ಲು ಕಾಲೆಲ್ಲ ತರ್ಚೋಗ್ಬಿಟ್ಟಿತ್ತು. 1 ಮಂತ್ ನಂದು ಗಾಯ ಅದು ಒಣಗ್ತಾನೆ ಇರಲಿಲ್ಲ ನಂದು, ಹಾಗೆ ಫುಲ್ಲು ತುಂಬ ಕಾಲೆಲ್ಲ ನೋವಿತ್ತು. ಸೊ ಹಡಲ್ ನಾನು ಹಡಲ್ ಟಚ್ಚೇ ಮಾಡಿಲ್ಲ. ನಂಗೆ ಹಡಲ್ ಹತ್ರ ಹೋಗೋಕ್ಕೆ ನಂಗೆ ಭಯ ಆಗ್ತಿತ್ತು, ನಾನು ಎಲ್ಲಿ ಬಿದ್ದುಬಿಡ್ತೀನೋ ಅದು ಮನ್ಸಲ್ಲಿ ಒಂಥರ ಭಯ ಆಗ್ತಿತ್ತು ನನಗೆ, ಬಿದ್ದೋಗ್ತೀನಿ ಅಂತ. ಸೊ ಅದಾದ್ಮೇಲೆ ನಮ್ಮ ಕೋಚಿಗೂ ಭಯ ಆಗಿತ್ತು ನಾನು ಹಡಲ್ಸ್ ಮಾಡಕ್ಕೆ ಹೋದ್ರೆ, ಯಾಕಂದ್ರೆ 400 ಮೀಟರ್ಸ್ ನಮ್ದು 2006 ಅಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಈಗ ಸಿಲ್ವರ್ ಮೆಡಲಿಸ್ಟ್. ಸೊ ಹಡಲ್ಸ್ಗಿಂತ ಕಾನ್ಸಂಟ್ರೇಟ್ ಮಾಡಿ ನಮ್ಗೆ ಜಾಸ್ತಿ ರಿಲೇ ಮೇಲೆ ಕಾನ್ಸಂಟ್ರೇಟ್, ಯಾಕಂದ್ರೆ ನಮಗೂ ಅದ್ರ ಮೇಲೆ ಚಾನ್ಸ್. ಎಲ್ಲರ ಕಣ್ಣಿಗೆ ಅಂದ್ರೆ 400 ಮೀಟರ್ಸ್ ಅಂದ್ರೆ ಫಸ್ಟ್ ಯಾವಾಗಲೂ ರಿಲೇಗೆ ಟೀಮ್ ಅಲ್ಲಿ ಯಾವಾಗಲೂ ನಾವು ಇರಬೇಕು ಅಂತ ಎಲ್ಲರೂ ಒಂದು ಆಸೆ ಇರುತ್ತೆ. ಯಾಕಂದ್ರೆ ಮೆಡಲ್ ಚಾನ್ಸಸ್ ಜಾಸ್ತಿ ನಮ್ಮ ಇಂಟರ್ನ್ಯಾಷನಲ್ಸ್ ಹೇಳ್ಬೇಕಂದ್ರೆ 4x4 ರಿಲೇ ಯಾವಾಗಲೂ ಡಾಮಿನೇಟ್ ಮಾಡಿದೆ ಇಂಡಿಯನ್ಸ್ ಅಲ್ಲಿ. ಸೊ ಹಾಗಾಗಿ ಎಲ್ಲರಿಗೂ ನಮಗೂ ಒಂದು ಇರುತ್ತೆ, ಇಲ್ಲ ರಿಲೇ ಟೀಮ್ ಅಲ್ಲಿ ಹೇಗಾದ್ರೂ ಮಾಡಿ ಇರಬೇಕು. ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಅಂದ್ರೆ ಫಸ್ಟ್ ನಾನು ಹಡಲ್ಸ್ ಮಾಡೋದು ಆ ಟೈಮಲ್ಲಿ. ಯಾಕಂದ್ರೆ ಮತ್ತೆ ಬೀಳೋದು ಪೇನು ಅದೆಲ್ಲ ಒಂಥರ ಭಯ ನನಗೆ, ಹಡಲ್ಸ್ ಹೇಗೆ ಆಡ್ತೀನೋ ಇದನ್ಬಿಟ್ಟು ನನಗೆ ಮಾಡ್ತಾನಿರಲಿಲ್ಲ. ಸೊ ಕೋಚಸ್ ಸತ ನನಗೆ ಅವರಿಗೂ ಕೊಡಕ್ಕೆ ಸತ ನಂಗೆ ಭಯ ಆಗ್ತಿತ್ತು ವರ್ಕೌಟ್ ಕೊಡಲಿಕ್ಕೆ. ಹೇಗೆ ಮತ್ತೆ ಪೇನು ಪೇನ್ ಅಂತ ಯಾವಾಗಲೂ ಹೇಳ್ತಾ ಇದ್ರೆ ಮತ್ತೆ ಟೀಮ್ಗೆ ಎಫೆಕ್ಟ್ ಆಗುತ್ತೆ ಇದು. ಯಾಕಂದ್ರೆ ಒಳ್ಳೆ ಈಗ ರನ್ನರ್ ಇದ್ರೆ ಈಗ ಪೇನ್ ಅಂದ್ರೆ ಒಂದು ಟೀಮ್ ಇವೆಂಟ್ಸ್ ಅಲ್ಲಿ ಒಬ್ರು ಮೆಂಬರ್ ಏನಾದ್ರು ಇದಾದ್ರೆ ಅದು ಟೀಮಿಗೆ ತುಂಬಾ ಇದಾಗುತ್ತೆ, ಕಷ್ಟ ಆಗುತ್ತೆ. ಯಾಕಂದ್ರೆ ರನ್ ಮಾಡಕ್ಕೆ ಒಂದು ಒಳ್ಳೆ ಮೆಂಬರ್ಸ್ ಇದಾಗಬಾರ್ದಲ್ಲ, ಹಾಗೆ ಅವರು ನಂಗೆ ವರ್ಕೌಟ್ಸ್ ಮತ್ತೆ 400ಗೆ ಮಾಡಿಸೋಕ್ಕಿರುತ್ತೆ 400. ಅದಾದ್ಮೇಲೆ ಇಂಟರ್ ಸ್ಟೇಟ್ ಇತ್ತು ಅಥ್ಲೆಟಿಕ್ ಮೀಟ್ ಪಟಿಯಾಲದಲ್ಲಿ ಆಯ್ತು, ಫೈನಲ್ ಸೆಲೆಕ್ಷನ್ ಕಾಮನ್ವೆಲ್ತ್ ಗೇಮ್ಸ್ಗೆ. ಸೊ ಅದ್ರಲ್ಲಿ ನಾನು 400 ಮೀಟರ್ಸ್ ನಾನು 53 ಅಲ್ಲಿ ಓಡಿದೆ, ಥರ್ಡ್ ಪೊಸಿಷನ್ ಬಂತು ನಂದು. ಹಡಲ್ಸ್ ನಾನು ಪ್ರಾಕ್ಟೀಸ್ ಇಲ್ಲದೆ ನಂಗೆ ಹಡಲ್ಸ್ ಹಾರು ಅಂತ ಹೇಳಿದ್ರು, ಹಡಲ್ಸ್ ಮಾಡ್ಬೇಕು ಅಟ್ಲೀಸ್ಟ್ ಒಂದು ಸ್ವಲ್ಪ ಇದು ಮಾಡ್ಬೇಕು. ನನಗೆ ಹಾರಕ್ಕೆ ನಂಗೆ ಭಯ ಆಗ್ತಿತ್ತು ಫಸ್ಟ್ ಅಂದ್ರೆ, ನಂಗೆ ಮತ್ತೆ ಬಿದ್ದು ಬಿಡ್ತೀನೋ ಏನಾಗುತ್ತೋ. ಮತ್ತೆ ನಾನು ಯಾವಾಗ್ಲೂ ಹಡಲ್ಸ್ ಮಾಡ್ಬೇಕು ನನ್ಗೆ ಹೇಗೆ ಮಾಡ್ಬೇಕಂತ ಒಂದು ಐಡಿಯಾ ಇರ್ಲಿಲ್ಲ ನನಗೆ. ಆ ಟೈಮಲ್ಲಿ ಏನಂತ ನಾನು ಅಕ್ಕಪಕ್ಕದವ್ರು ನೋಡ್ತಿದ್ದೆ, ಅಕ್ಕಪಕ್ಕದಲ್ಲಿ ನನಗೆ ಯಾವಾಗ್ಲೂ ಡಿಸ್ಟರ್ಬ್ ಆಗ್ತಿತ್ತು. ಈಗ ಹಡಲ್ ಮೂರು ಆರಕ್ಕಿಂತ ಮುಂಚೆ ನಮ್ಮ ಪಕ್ಕದಲ್ಲಿ ಓಡ್ತಾ ಇದ್ದಾರೆ, ಈ ಕಡೆಯಿಂದ ಓಡ್ತಿದ್ದಾರೆ ಅಂದ್ರೆ ನನಗೆ ಅದು ಹಡಲ್ಸ್ ಆರಕ್ಕಿಂತ ಮುಂಚೆ ಫುಲ್ ಡಿಸ್ಟರ್ಬ್ ಆಗ್ತದೆ, ಡಿಸ್ಟರ್ಬ್ ಆಗ್ತಿದ್ದೆ ನಾನು.
ಮತ್ತೆ ಒಂದಂದ್ರೆ ನನಗೆ ಬರೀ ಒಂದೇ ಲೈಕ್ ಕಟಿಂಗ್ ಬರೋದು, ಇನ್ನೊಂದು ಲೈಕ್ ಕಟಿಂಗ್ ಬರೋದಿಲ್ಲ ನನಗೆ, ಅದೊಂದು ಪ್ರಾಬ್ಲಮ್. ಸೊ ಹಾಗೆ ನಾನು ಕಾನ್ಸಂಟ್ರೇಟ್ ಯಾವಾಗ್ಲೂ ಮಾಡಿಲ್ಲ. ನಾನು ಹಾರ್ಡಲ್ ಡ್ಯಾನ್ಸ್ ಮುಂಚೆ ಮಾಡ್ಬೇಕಾದ್ರೆ ನಾನು ಯಾವಾಗ್ಲೂ ಕಾನ್ಸಂಟ್ರೇಟ್ ಮಾಡಿಲ್ಲ, ಮತ್ತೆ ಯಾವಾಗ್ಲೂ ಪಕ್ಕದ ನೋಡಿದ್ದೆ. ಅವು ಸ್ಟಾರ್ಟಿಂಗ್ ಹೋದಾಗ ನಾನು ಫುಲ್ ಎಲ್ಲ ಸ್ಟೆಪ್ಸೇ ಗಡ್ಬಡ್ ಆಗ್ತಿತ್ತು, ನನಗೆ ಮಾಡೋಕ್ಕೆ ಆಗ್ತಿರಲಿಲ್ಲ. ಆರ್ಮಿ ತರ ನಮ್ದು ಸ್ಪೋರ್ಟ್ಸ್ ಲೈಫ್ ಅಂದ್ರೆ, ಈಗ ನಾವು ಒಂದ್ಸತಿ ಮಾಡೋದಿಲ್ಲ ಅಂದ್ರೆ ನೀವು ಮಾಡ್ಲೇಬೇಕಾಗುತ್ತೆ. ನೀವು ಇಲ್ಲಾಂದ್ರೆ ನಾವು ಅವ್ರು ನೆಗ್ಲೆಕ್ಟ್ ಮಾಡಕ್ ಶುರು ಮಾಡ್ತಾರೆ. ಸೊ ನಮ್ಗೆ ಮತ್ತೆ ನಾವು ಮಾಡ್ಬೇಕು ಅನ್ನೋ ಒಂದು ಇಚ್ಛೆ ಇರುತ್ತೆ ನಮ್ಗೆ, ಮತ್ತೆ ಕಾಂಪಿಟೇಷನ್ ಅಷ್ಟೇ ಹೆಚ್ಚಿರುತ್ತೆ. ಸೊ ಈಗ ನಾವು ಸುಮ್ಮನೆ ಇದ್ರೆ ವರ್ಕೌಟ್ ಮಾಡೋಕ್ಕಾಗಲ್ಲ, ಆರಾಮಾಗಿದ್ರೆ ಮತ್ತೆ ನಮ್ಮ ಕಾಂಪಿಟೇಟರ್ಸ್ ನಮ್ಗಿಂತ ಮುಂದೆ ಹೋಗ್ಬಿಡ್ತಾರೆ. ಸೊ ಅದೊಂದು ಫೈಟಿಂಗ್ ಸ್ಪಿರಿಟ್ ಅಲ್ಲಿ ಅಂದ್ರೆ ತುಂಬಾ ಕಾಂಪಿಟೇಷನ್ ಇರೋದ್ರಿಂದ ನಾವು ಮಾಡ್ಬೇಕು ಅಂತ ಒಂದು ಮನ್ಸಲ್ಲಿ ತನಾತಗೆ ಬಂದ್ಬಿಡ್ತೇವೆ, ಮಾಡ್ಬೇಕು ಇಲ್ಲಾಂದ್ರೆ. ಸೊ ಆಯ್ತು, ಅದ್ರಲ್ಲಿ ಮಾಡಿದೆ ನಾನು. ಆ ಟೈಮಲ್ಲಿ 59 seconds ಓಡಿದೆ ನಾನು ಕಾಮನ್ವೆಲ್ತ್ ಟೈಮಲ್ಲಿ. ಕೋಚ್ ಹೇಳಿದ್ರು ಏಷ್ಯನ್ ಗೇಮ್ಸ್ ಶೇಡ್ ಅಲ್ಲಿ ಹಡಸಿಗೆ ಚಾನ್ಸ್ ಇದೆ, ಯಾಕಂದ್ರೆ ಒಂದು ನನ್ನ ಪ್ಲಸ್ ಪಾಯಿಂಟ್ ಅಂದ್ರೆ ನಾನು ಯಾವಾಗ್ಲೂ ಹಡಸ್ ಮುಂದೆ ಆಕ್ಸಲರೇಷನ್ ಮಾಡ್ತೀನಿ, ಅದು ಇಂಪಾರ್ಟೆಂಟ್. ಪ್ಲಸ್ ನನ್ನ ಸ್ಟ್ರೈಡ್ ಲೆಂತ್ ತುಂಬಾ, ಈಗ ನಾವು ಸ್ಟ್ರೈಡ್ ಲೆಂತ್ ಹಡಸಿಗೆ ತುಂಬಾ ಇಂಪಾರ್ಟೆಂಟ್. ನಾನು ಪ್ರತಿ ಹಡಲ್ಸ್ನು 15 steps ಅಲ್ಲಿ ನಾನು ಕವರ್ ಮಾಡ್ತೀನಿ. ಅದು ಬರೀ ನಾನು ಒಂದ್ ಲೆಗ್ ಮಾತ್ರ ಬರೋದು, ನನ್ನ ಕಟಿಂಗ್ ಬರೋದಿಲ್ಲ ನನಗೆ ಇನ್ನೊಂದು ಲೆಗ್ ಅಲ್ಲಿ ಅಷ್ಟೊಂದು ಕಟಿಂಗ್ ನನ್ನ ಪರ್ಫೆಕ್ಟ್ ಇಲ್ಲ. ಸೊ ಹಾಗಾಗಿ ನಾನು ಒಂದ್ ಲೆಗ್ ಅಲ್ಲೇ ನಾನು ಇಡೀ 10 hurdles ನಾನು ಕಟಿಂಗ್ ಮಾಡ್ತೀನಿ. ಸೊ ಅದೊಂದು ಅವ್ರಿಗೆ ಪ್ಲಸ್ ಪಾಯಿಂಟ್ ಅಂತಿತ್ತು. ಮತ್ತೆ ನನ್ನ ಹೈಟ್ ಅಡ್ವಾಂಟೇಜ್ ನನಗೆ ಹಡಲ್ಸ್. ಈಗ ನಾನು ಸ್ಟ್ಯಾಂಡ್ ಮಾಡಿದ ನನ್ ಮುಂದೆ ಹೇಳ್ಬೇಕಂದ್ರೆ ಹಡಲ್ಸ್ ಏನ್ ಇರಬಾರ್ದು ನನಗೆ, ಯಾಕಂದ್ರೆ ನನ್ನ ಹೈಟ್ ಚೆನ್ನಾಗಿದೆ. ಸೊ ನನಗೊಂದು ಅದನ್ನ ಅಡ್ವಾಂಟೇಜ್ ಇರುತ್ತೆ. ಸೊ ಕೋಚಸ್ ನನಗೆ ಏನ್ ಮಾಡಿದ್ರೆ ನೀವು ಹಡಲ್ಸ್ ಟ್ರೈ ಮಾಡು, ಹಡಲ್ಸ್ ಮಾಡ್ಬೇಕು ಅಂತ ಹೇಳಿದ್ರು. ಆಮೇಲೆ ನನಗೂ ಒಂದ್ ಸ್ವಲ್ಪ ಮನಸ್ಸಲ್ಲಿತ್ತು, ಬಿದ್ರೂ ಪರವಾಗಿಲ್ಲ, ಏನಾದ್ರೂ ಪರವಾಗಿಲ್ಲ, ನೀನ್ ಫೋಕಸ್ ಮಾಡು ಇವೆಂಟಿಗೆ, ಏನಾದ್ರೂ ಆಗುತ್ತೆ, ಚೆನ್ನಾಗಿ ಮಾಡು ಅಂತ. ನಾನು ಫುಲ್ಲಿ ಒನ್ ಮಂತ್ ನಾನು ಬರೀ ಹಡಲ್ಸಿಗೆ ಬರೀ ನನ್ಗೆ ಯಾವಾಗ್ಲೂ ಹಡಲ್ಸ್ ಪ್ರಾಕ್ಟೀಸೇ ಮಾಡಿಸ್ತಿದ್ರು. ಮುಂಚೆ ಹಡಲ್ಸ್ ನನ್ಗೆ ಅರ್ಧನೂ ಮಾಡಿಸ್ತಿರ್ಲಿಲ್ಲ, ಅಂದ್ರೆ ಅರ್ಧನಲ್ಲ ಅದ್ರ ಕಾಲ್ ಭಾಗನೂ ನಂಗೆ ಹಡಲ್ಸ್ ಪ್ರಾಕ್ಟೀಸ್ ಮಾಡಿಸಿದ್ದಿಲ್ಲ. ಸೊ ನನ್ಗೆ ಬೇಸಿಕ್ ನನ್ನ 400 ತುಂಬಾ ಸ್ಟ್ರಾಂಗ್ ಆಗಿತ್ತು. ನಾನು 51 seconds ಈಗ ನಾನು 400 ಓಡಿದ್ರೆ ನನ್ ಮಿನಿಮಮ್ ನಾನು 56 ಓಡ್ಲೇಬೇಕು ಹಡಲ್ಸ್ ಈಗ ನಾನು ಮಾಡಿದ್ರೆ. ಸೊ ಡೈಲಿ ನಂಗೆ ಯಾವಾಗ್ಲೂ ಹಡಲ್ಸ್ ಪ್ರಾಕ್ಟೀಸೇ ಮಾಡಿಸ್ತಾ ಇದ್ರು. ಡೈಲಿ ನಂಗೆ ಹಡಲ್ಸ್ ಸೆಕ್ಷನ್ ಇರ್ತಿತ್ತು, ಒಂದು 9 hurdles, 8 hurdles, ರಿಪಿಟೇಷನ್ಸ್ 5 repetitions, 3 repetitions, 8 hurdles, 7 hurdles, 5 repetitions. ಹಾಗೆ ರಿಪಿಟೇಷನ್ಸ್ ಟು ರಿಪಿಟೇಷನ್ ಆ ಮನಸ್ಸಲ್ಲಿ ನಂಗೆ ಆ ಭಯ ಸತ ನಂಗೆ ಹೊಟ್ಟೋಯ್ತು. ನಾನು ಹಡಲ್ಸ್ ಮುಂಚೆ ಮಾಡ್ಬೇಕಾದ್ರೆ ತುಂಬಾ ಹೈ ಜಂಪ್ ಆಗ್ತಿತ್ತು ನಂದು. ಹೈ ಜಂಪ್ ಆದ್ರೆ ನಿಮ್ಗೆ ಟೈಮ್ ಸತ್ತ ತುಂಬಾ ಲೆಸ್ ಬರುತ್ತೆ ಯಾವಾಗ್ಲೂ. ನೀವು ತುಂಬಾ ಹೈ ಜಂಪ್ ಆದ್ರೆ ಆ ಟೈಮು ಇದು ಹಡಲ್ಸ್ ಯಾವ ತರ ನೀವು ಹಡಲ್ಸ್ ಇದ್ರಲ್ಲಿ ಎಷ್ಟು ಕಟ್ಟಿಂಗ್ ಬೇಕು, ಎಷ್ಟು ಜಂಪ್ ಬೇಕು, ಅಷ್ಟು ಮಾತ್ರ ಮಾಡ್ಕೊಂಡು ನಾನು ನನ್ನ ಆಕ್ಸಲರೇಷನ್ ಹಡಲ್ಸ್ಗಿಂತ ಮುಂಚೆ ಆಕ್ಸಲರೇಷನ್, ಮತ್ತೆ ಬಾಡಿ ಹೇಗೆ ನಿಮ್ ಕರೆಕ್ಟ್. ಈಗ ಬಾಡಿ ಈಗ ಒಂದ್ ಕೈ ಈಗ ತರ ಹೋದ್ರೆ ಅದ್ರಲ್ಲೂ ಟೈಮ್ ವೇಸ್ಟ್ ಆಗುತ್ತೆ. ನಾನು ಏನೆಲ್ಲ ಟೆಕ್ನಿಕ್ಸ್ ನಂದು, ಏನೆಲ್ಲ ಬ್ಯಾಕ್ ಡ್ರಾಪ್ ಇದೆ ನಂದು, ಅದೆಲ್ಲ ನಾನು ಕೋಚಸ್ ಹತ್ರ ಕೇಳ್ಕೊಂಡು ಫುಲ್ಲಿ ನಾವು ಮೆಂಟಲಿ ಫಿಸಿಕಲಿ ನಾನು ಆಲ್ರೆಡಿ ಫಿಟ್ ಇದ್ದೆ ನಾನು, ಆದ್ರೆ ಮೆಂಟಲಿ ನಾನು ಹಡಲ್ಸಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದೆ. ಯಾಕಂದ್ರೆ ಹಡಲ್ಸ್ ಜಾಸ್ತಿ ಸ್ಕೋಪ್ ಇದೆ, ಮತ್ತೆ ನಾನು ಸೀರಿಯಸ್ ಆಗ್ಬಿಟ್ಟೆ ಅವಾಗ. ಕಿ ಕಾಮನ್ವೆಲ್ತ್ ಆದ್ಮೇಲೆ ನಂಗೆ ಸ್ವಲ್ಪ ಕಾನ್ಫಿಡೆನ್ಸು ಸ್ವಲ್ಪ ಜಾಸ್ತಿ ಆಯಿತು. ಸೊ ಏಷ್ಯನ್ ಗೇಮ್ಸ್ ಹೋದ್ವಿ, 10 days ಬಿಫೋರ್ ಹೋದ್ವಿ ನಾವು ಈವೆಂಟ್ ಆಗೋಕ್ಕಿಂತ ಮುಂಚೆ, ಯಾಕಂದ್ರೆ ವೆದರ್ ನಮ್ಗೆ ಸೆಟ್ ಆಗಬೇಕು ಫಸ್ಟ್ ಆಫ್ ಆಲ್, ವೆದರ್ ಫುಡ್ ಅದೆಲ್ಲ ಸೆಟ್ ಆಗಬೇಕಿತ್ತು. ಸೊ ಹಾಗಾಗಿ ನಾವು ಅಲ್ಲಿ ನಾನು ಪ್ರಾಕ್ಟೀಸ್ ಮಾಡಕ್ ಹೋದ್ವಿ. ಮತ್ತೆ ಟ್ರ್ಯಾಕ್ ಡಿಫ್ರೆನ್ಸಸ್ ಬರ್ತಿದ್ವಿ, ಕೆಲವು ಟ್ರ್ಯಾಕ್ ಸ್ವಲ್ಪ ಸ್ಮೂತ್ ಇರುತ್ತೆ. ಈಗ ಪಟೇಲ್ ನಮ್ಮ ಟ್ರ್ಯಾಕ್ ಸ್ವಲ್ಪ ಸ್ಮೂತ್ ಇತ್ತು, ಅಲ್ಲಿ ಸ್ವಲ್ಪ ಹಾರ್ಡ್ ಇತ್ತು, ಮತ್ತೆ ರಿದಮ್ ಸಿಗುತ್ತೆ, ಅದೆಲ್ಲ ಸೆಟ್ ಮಾಡ್ಕೋಬೇಕಾಗುತ್ತೆ ನಮಗೆ ಟ್ರ್ಯಾಕ್ ಹೋಗ್ಬಿಟ್ಟು. ಸೊ ಅಲ್ಲೇ ನಾನು ಟ್ರ್ಯಾಕ್ ಎಲ್ಲ ನನಗೆ ಸ್ವಲ್ಪ ಸೆಟ್ ಆಯಿತು, ನನಗೆ ಅಲ್ಲಿ ಚೆನ್ನಾಗಿ ಸೆಟ್ ಆಯಿತು. ಸೊ ಕಾಂಪಿಟೇಷನ್ಸ್ ಇತ್ತು, ಫಸ್ಟ್ ಹೀಟ್ಸ್ ಆಯಿತು ನಂದು. ಹೀಟ್ಸ್ ಆಗಬೇಕು ನನಗೆ ನನ್ನ ಲಾಸ್ಟ್ 7th lane ಸಿಕ್ಕಿತ್ತು ನನಗೆ. ನನ್ನ ಅಕ್ಕಪಕ್ಕ ಮುಂದ್ಗಡೆ ಯಾರಿರಲಿಲ್ಲ, ಹಿಂದ್ಗಡೆ ಸರ್ ನನಗೆ ಇದ್ರು, ಅದೇ ಹಿಂದ್ಗಡೆ ನೋಡೋ ಚಾನ್ಸ್ ಇರ್ತಿಲ್ಲ. ಸೊ ನಾನೇನು ಅನ್ಕೊಂಡೆ, ಹೇಗೆ ನಾನು ಸ್ಟಾರ್ಟ್ ಚೆನ್ನಾಗಿ ಮಾಡಬೇಕು. ಸ್ಟಾರ್ಟಿಂಗ್ ಯಾವಾಗ್ಲೂ ಇಂಪಾರ್ಟೆಂಟ್, ನಾವೀಗ ಹಡಸಲ್ಲಿ ಯಾವಾಗ್ಲೂ ಸ್ಲೋ ಸ್ಟಾರ್ಟ್ ಮಾಡಿದ್ರೆ ಫುಲ್ ರೇಸು ಸ್ಲೋ ಆಗ್ಬಿಡುತ್ತೆ. ಈಗ ನಾವು ಸ್ಟಾರ್ಟ್ ಯಾವಾಗ್ಲೂ ಚೆನ್ನಾಗಿ ತಗೋಬೇಕು. ಸೊ ನಾನು ಹೇಗೆ ನನ್ನ ಮನಸ್ಸಲ್ಲಿ ಅನ್ಕೊಂಡೆ, ಹೇಗೆ ನಾನು ಪ್ರಾಕ್ಟೀಸಲ್ಲಿ ಮಾಡ್ತಿದ್ದೆ ಅದೇ ಥರ ನೀನು ಯಾರು ನೋಡಬೇಡ, ಏನು ಇದು ಮಾಡಬೇಡ, ಜಸ್ಟ್ ನೀನು ರೇಸ್ ಓಡು ಅಂದ್ಬಿಟ್ಟು ನಾನು ಮನಸ್ಸಲ್ಲಿ ಅನ್ಕೊಂಡು ನಾನು ಹಾಗೆ ಆಯಿತು. ನಂದು ಹೀಟ್ಸಲ್ಲಿ ಬೆಸ್ಟ್ ಟೈಮಿಂಗ್ ಇತ್ತು, 56 ಕೊಟ್ಟು ನಾನು ಮಾಡಿದೆ. ಸೊ ನಂದು ಹೀಟ್ಸಲ್ಲಿ ಬೆಸ್ಟ್ ಟೈಮಿಂಗ್ ಇತ್ತು, ಮತ್ತು ಎಲ್ಲರಿಗೂ ಮತ್ತು ಎಲ್ಲರಿಗೂ ನನ್ನ ಮೇಲೆ ಒಂದು ವಿಶ್ವಾಸ ಬಂತು ಕಿ ಹಾಂ ಈಗ ಫೈನಲ್ಸ್ ಇದೆ, ಫೈನಲ್ಸ್ ಮಾಡ್ಬೋದು, ಫೈನಲ್ಸಲ್ಲಿ ಪ್ಲೇಸ್ ಪೊಸಿಷನ್ ಸಿಗುತ್ತೆ. ಆ ರಾತ್ರಿ ಇಡೀ ಫುಲ್ ನನಗೆ ಟೆನ್ಷನ್ ಆಗ್ಬಿಡ್ತು, ಅಯ್ಯೋ ಏನಪ್ಪ ಈಗ ನಾಳೆ ಓಡಬೇಕು, ಏನೇ ಎಲ್ಲರೂ ಈಗ ನನ್ನ ಮೇಲೆ ಅಷ್ಟು ಹೋಪ್ ಇಟ್ಟಿದ್ದಾರೆ ಅಂದರೆ ನಂಗೆ ಅರ್ಧ ಟಯರ್ಡ್ನೆಸ್. ಪ್ಲಸ್ ಹಡಲ್ಸ್ ಮಾಡ್ಬೇಕಂತ ಹಿಂದಿನ ದಿನ ನನಗೆ ನಿದ್ರೆನೇ ಇಲ್ಲ, ರಾತ್ರಿ ನಿದ್ರೆ ಇಲ್ಲ, ನೆಕ್ಸ್ಟ್ ಡೇನೂ ನಂಗೆ ನಿದ್ರೆನೇ ಇಲ್ಲ. ಬೇರೆ ಹತ್ರ ಬೇರೆ ಒಂದು ಮೆಡಲ್ ಅಟ್ಲೀಸ್ಟ್ ನಾನು ಫುಲ್ ಎಫರ್ಟ್ ಮಾಡ್ತೀನಿ, ಕೊಡೋದು ಬಿಡೋದು ನಿಮ್ಮ ಕೈಯಲ್ಲಿದೆ, ನಾನು ಮಾಡೋದು ಮಾಡ್ತೀನಿ, ಅದ್ರ ರಿಸಲ್ಟ್ ನಿಮಗೆ ಬಿದ್ದಿರುತ್ತೆ ಅಂತ. ಹಾಗೆ ನಾನು ಫೈನಲ್ಸ್ ಇತ್ತು, ಫೈನಲ್ಸಲ್ಲಿ ಇದು ಮಾಡ್ಬೇಕಂದ್ರೆ ಫಸ್ಟ್ 200 meters ಫಸ್ಟ್ 5 hurdles ನನಗೆ ಸ್ಟೆಪ್ ನನ್ನ ಸ್ವಲ್ಪ ಸ್ಪೀಡ್ ಇರೋದ್ರಿಂದ ನಂಗೆ ಸ್ವಲ್ಪ ಸ್ಟೆಪ್ ತುಂಬ ಕ್ಲೋಸ್ ಆಗ್ಬಿಡ್ತು ಹಡಲ್ಸಿಗೆ. ನನಗೆ ಒಂದು ಭಯ ಆಯ್ತಂದ್ರೆ ಸ್ಟೆಪ್ ಜಾಸ್ತಿ ಕ್ಲೋಸ್ ಆಗೋಗುತ್ತೆ, ನನಗೆ ಸ್ವಲ್ಪ ಕಟಿಂಗ್ಸಿಗೆ ಪ್ರಾಬ್ಲಮ್ ಆಗುತ್ತೆ, ನಾನು ಬೇರೆ ಇನ್ನೊಂದು ಲೆಗ್ ಬರಬಾರ್ದು ಅಂತ ನನ್ನ ಒಂದು ಪ್ರಾಬ್ಲಮ್ ಇತ್ತು. ಯಾಕಂದ್ರೆ ಇನ್ನೊಂದು ಲೆಗ್ ನಂಗೆ ಕಟಿಂಗ್ ಸ್ವಲ್ಪನೂ ಬರೋದಿಲ್ಲ ಚೆನ್ನಾಗಿ. ಸೊ ಅದಾಗಬಾರ್ದು ಅಂದ್ಬಿಟ್ಟು ನಾನು ಫುಲ್ ಇದಲ್ವೇ. ಆಮೇಲೆ ನೆಕ್ಸ್ಟ್ 200 meters ಫುಲ್ಲು ನಾನು ಪಿಕಪ್ ಮಾಡ್ಕೊಂಡು ಹೋದೆ. ಪಿಕಪ್ ಮಾಡ್ತಾ ಮಾಡ್ತಾ ನಂದು ನಂಗೆ ಗೊತ್ತಿಲ್ಲ ಪಕ್ಕದಲ್ಲಿ ಯಾರು ಓಡ್ತಾ ಇದ್ದಾರೆ, ಪಕ್ಕದಲ್ಲಿ ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ. ನಾನು ಜಸ್ಟ್ ಗ್ರಾಜುಲ್ ಅಂದ್ರೆ ಲಾಸ್ಟ್ 8 hurdles ತನಕ ಯಾರೋ ಪಕ್ಕದಲ್ಲಿ ಇದ್ದಾರೆ ಅಂತ
ಅದಾದ ಏನ್ ಮಾಡಿಲ್ಲ, ಸ್ವಲ್ಪ ಜಾಸ್ತಿ ಇರ್ಲಿ, ನಾನು ಇನ್ನು ಸ್ವಲ್ಪ ಇನ್ನು ಪಿಕಪ್ ತಗೊಂಡೆ. ಪಿಕಪ್ ತಗೋಬಿಟ್ಟು ಲಾಸ್ಟ್ 9 ಹಾಡಿಸ್ತಂಗನು ಜೊತೆಲಿ 10 ಹಾಡಿಸಲ್ಲಿ ನಾನು ಮುಂದೆ ಇದ್ದೆ. ಆಮೇಲೆ ಫುಲ್ ಇದು ಮಾಡ್ಬಿಟ್ಟು ಹಾಗೆ ನಂದು ಏಷ್ಯನ್ ಗೇಮ್ಸ್ ಇಂಡಿವಿಜುವಲ್ ಗೋಲ್ಡ್ ಬಂತು. ರಿಲೇ ಆಗ್ಬೇಕಾದ್ರೆ ಥರ್ಡ್ ಲೆಗ್ ನಾನು ಓಡಿದೆ. ಆಮೇಲೆ ಲಾಸ್ಟ್ ಲೆಗ್ ಇರ್ಬೇಕಾದ್ರೆ ಮಂದೀಪ್ ಇದ್ಲು. ಮಂದೀಪ್ ಆಲ್ಮೋಸ್ಟ್ ಆಲ್ ಅವಳನ್ನ ಫುಲ್ ಕಸಕಿಸ್ತಾನ ಫುಲ್ ಓವರ್ಟೇಕ್ ಮಾಡ್ದಂಗಿತ್ತು ಫುಲ್ಲು, ಆದ್ರೆ ಅವ್ಳು ಬಿಟ್ಕೊಟ್ಟಿಲ್ಲ. ಲಾಸ್ಟ್ ತನಕ ಫೈಟ್ ಸೋ ಗೋಲ್ಡ್ ಬಂತು ನಮಗೆ. ಅದೊಂದು ಸ್ವಲ್ಪ ಬಹಳ ಸಂತೋಷ, ಯಾಕಂದ್ರೆ ನಮ್ಗೊಂದು ಮರ್ಯಾದೆ ಉಳಿತು ದೇಶದ್ದು. ಯಾಕಂದ್ರೆ ಇಲ್ಲಾಂದ್ರೆ ಯಾವಾಗಲೂ ಇಂಡಿಯನ್ಸ್ ಫಸ್ಟ್ ಬರೋರೀಗ ಪೇಸ್ ಇಲ್ಲ, ಗೋಲ್ಡ್ ಇಲ್ಲ, ಮತ್ತೆ ತುಂಬಾ ಜನ ಯಾವಾಗ್ಲೂ ಕ್ರಿಟಿಸೈಸ್ ಮಾಡ್ತಾ ಇದ್ರು, ಬರೋದಿಲ್ಲ, ಅದು ಬರೋದಿಲ್ಲ, ಮೆಡಲ್ ಬರೋದಿಲ್ಲ, ಸಪೋರ್ಟ್ ಅಂದ್ರೆ ಯೂಶ್ವಲಿ ಇಂಡಿಯಾದಲ್ಲಿ ಏನಂದ್ರೆ ಸಪೋರ್ಟ್ ಬಹಳ ಕಮ್ಮಿ. ಮನೆಗೆ ಹೋದಾದ್ಮೇಲೆ ನಂಗೆ ಸ್ವಲ್ಪನೂ ಟೈಮ್ ಸಿಕ್ಕಲ್ಲ, ಜನರು ಅಷ್ಟು ನನಗೆ ತುಂಬ ಅವರಿಗೆ ನನಗೆ ಗೆದ್ದಕ್ಕಿಂತ ಜಾಸ್ತಿ ಅವರಿಗೆ ಖುಷಿ ತುಂಬ ಅಂದರೆ ಆಗಿದೆ. ಯಾಕಂದ್ರೆ ನಾನು ಹಡಸ್ ವಿನ್ ಆದ್ರೂ ನನಗೆ ಓಕೆ ನಾನು ವಿನ್ ಆದೆ. ಯಾಕಂದ್ರೆ ನೆಕ್ಸ್ಟ್ ಡೇ ಕಾಂಪಿಟೇಷನ್ ಇದ್ರೆ ನನಗೆ ಜಾಸ್ತಿ ಅದೇ ಟೆನ್ಷನ್ ಇತ್ತು, ನಾಳೆ ಓಡಬೇಕು ಚೆನ್ನಾಗಿ ಮಾಡಬೇಕು ಅಂತ ಒಂದು ಸ್ವಲ್ಪ ಇತ್ತು. ಮತ್ತೆ ಹೋಮ್ ಗ್ರೌಂಡ್ ಇರಲಿಲ್ಲ, ಮತ್ತೆ ಅಲ್ಲಿ ಅಷ್ಟು ಜನ ಇಂಡಿಯನ್ಸ್ ಯಾರು ಇರಲಿಲ್ಲ, ನಂಗೆ ಅಷ್ಟು ಒಂದು ಫೀಲಿಂಗ್ ಗೊತ್ತಾಗಿಲ್ಲ ನನಗೆ. ಆದರೆ ಮನೆಗೆ ಬಂದಾದ್ಮೇಲೆ ಜನರು ಅಷ್ಟು ಸಂತೋಷಪಟ್ಟರು, ಮತ್ತು ಎಲ್ಲಿಂದೆಲ್ಲ ಕಾಲ್ಸ್ ಬರ್ತಾ ಇದೆ, ಕರ್ನಾಟಕದವರು ತುಂಬ ಸಂತೋಷ ಪಡ್ತಾ ಇದ್ದಾರೆ, ಅದಂತ ನನಗೆ ಅದು ಬಹಳ ಸಂತೋಷ ಆಯ್ತು. ನನಗೆ ಏಷ್ಯನ್ ಗೇಮ್ಸಲ್ಲಿ ನಾನು ಎಷ್ಟು ನನಗೆ ಗೆದ್ದಿದ್ದೀನಂತ ಸಂತೋಷ ಓಕೆ, ನನಗೆ ಅಷ್ಟೊಂದು ಬಹಳ ಖುಷಿ ಅನಿಸಿಲ್ಲ. ಆದರೆ ನಾನು ಅಲ್ಲಿ ಬಂದಾದ್ಮೇಲೆ ಹಳ್ಳಿ ಜನರಿಗೆ ಬಂದಾದ್ಮೇಲೆ ಅವ್ರಿಗೆ ಬಹಳ ಸಂತೋಷ, ಅವರಿಗೆ ಎಷ್ಟೊಂದು ಹೆಮ್ಮೆ ಆಗ್ತಿದೆ ಅಂದರೆ ಅವರಿಗೆ ಅವ್ರು ಹೇಳ್ತಾರೆ ನನ್ನ ರೇಸ್ ನೋಡ್ಬಿಟ್ಟು ಅವ್ರ ಕಣ್ಣಲ್ಲಿ ನೀರು ಬಂತು ಅಂತ ಅಂದ್ರೆ ಅಷ್ಟೊಂದು ಪ್ರೀತಿ ಅಭಿಮಾನ ನನ್ನ ಮೇಲೆ ಇಟ್ಟಿದ್ದಾರೆ ಅಂದರೆ ಬಹಳ ನನಗೆ ಸಂತೋಷ. ನನ್ನ ಪೇರೆಂಟ್ಸ್ ಯಾವಾಗಲೂ ನನಗೆ ಏನಾದ್ರು ನನಗೆ ಗಂಡು ಮಗು ಥರನೇ ನೋಡಿದ್ದಾರೆ, ನನಗೆ ಹೆಣ್ಣು ಅಂತ ನನಗೆ ಯಾವಾಗಲೂ ಒಂಥರ ನೆಗ್ಲೆಕ್ಟ್ ಮಾಡಿಲ್ಲ ಅಂದರೆ ಯಾವಾಗಲೂ ನಂಗೆ ಸಪೋರ್ಟ್ ಮಾಡಿದ್ದಾರೆ. ನಾನು ಎಲ್ಲಿಗೆ ಹೋಗಬೇಕು ಅಂದರೆ ನಾನು ಯಾವಾಗ ನಾನು ಏನೋ ಡಿಸಿಷನ್ ತೊಗೊಂಡು ನನ್ನ ಪೇರೆಂಟ್ಸ್ ಹತ್ರ ಕೇಳ್ತಿದ್ರೆ ಅದು ಯಾವಾಗಲೂ ನಂಗೆ ಸಪೋರ್ಟ್ ಮಾಡಿದ್ದಾರೆ, ನೀನು ಏನು ಮಾಡ್ತೀಯ ಮಾಡು, ನಿನ್ನ ಡಿಸಿಷನು ಏನಿದ್ರೆ ಧೈರ್ಯ ತಗೋ, ಧೈರ್ಯ ಈ ಲೈಫಲ್ಲಿ ಯಾವಾಗಲೂ ಹೇಳ್ತೀರಿ ಲೈಫಲ್ಲಿ ಅಪ್ ಆ್ಯಂಡ್ ಡೌನು, ಸ್ಪೋರ್ಟ್ಸ್ ಅಂದರೆ ಇಂಜುರಿ ಬರುತ್ತೆ ಇಲ್ಲ ಏನೆಲ್ಲ ಆಗುತ್ತೆ. ನೀವು ಹೇಳ್ಬೇಕಂದ್ರೆ ಯಾವಾಗಲೂ ನಾವು ರಿಸಲ್ಟ್ ಯಾವಾಗಲೂ ಈಗ ನಾನೀಗ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀನಿ, ನಾಳೆ ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡದೇ ಇರ್ಬೋದು. ಯಾಕಂದ್ರೆ ಇಂಜುರಿ ಬರ್ಬೋದು, ಫಿಸಿಕಲಿ ನಾನು ಫಿಟ್ ಇರ್ಬಾರ್ದು, ಫಿಟ್ ಇಲ್ಲಿ ಇರಬಾರ್ದು, ಅಥವಾ ಮೆಂಟಲಿ ನಾನು ಅಪ್ಸೆಟ್ ಇರ್ಬೋದು, ಎಲ್ಲ ತುಂಬ ಇದು. ಅಂದರೆ ಈಗ ಅಥ್ಲೆಟಿಕ್ಸ್ ಏನಂದ್ರೆ ಈಗ ನಾವು ಹೇಳ್ದಂಗೆ ನಾವು ಇಂಪ್ರೂವ್ ಮಾಡ್ಕೊಳಕ್ಕಾಗಲ್ಲ, ಅದು ನಾವು ಫಿಸಿಕಲಿ ಇರ್ಬೋದು, ಅದು ಇಂಪ್ರೂವ್ ಆದರೆ ಆಯಿತು. ಅದು ಆ ಥರ ಒಂದು 2012 ಒಲಿಂಪಿಕ್ಸ್ ಇದೆ, ಅದಕ್ಕೆ ಫುಲ್ಲಿ ಫೋಕಸ್ ಮಾಡ್ತೀನಿ. ಮೆಡಲ್ ಅಟ್ಲೀಸ್ಟ್ ಮೆಡಲಿಗೆ ಫೈನಲಿಸ್ಟ್ ಅಟ್ಲೀಸ್ಟ್ ಆಗಲಿಕ್ಕೆ ನಾನು ಖಂಡಿತ ಪ್ರಯತ್ನ ಪಡ್ತೀನಿ. 53 ಸೆಕೆಂಡ್ಸ್ ಮಾಡೋದಂತ ನನಗೊಂದು ಇಚ್ಛೆ ಇದೆ, ನಾನು ಮನಸ್ಸಲ್ಲಿ 53 ಸೆಕೆಂಡ್ಸ್ ಮಾಡಬೇಕು ಅಂತ. ಪ್ಲಸ್ ಸ್ಪೋರ್ಟ್ಸ್ ಎಲ್ಲ ನಿಂತಾದ್ಮೇಲೆ ಸ್ಪೋರ್ಟ್ಸಿಗೋಸ್ಕರ ಕೆಲಸ ಮಾಡ್ಬೇಕಂತಿದ್ದೀನಿ. ರೈಲ್ವೇಸಲ್ಲಿ ಇರ್ತೀನಿ ನಾನು, ಪ್ಲಸ್ ಸ್ಪೋರ್ಟ್ಸಿಗೆ ಏನಾದ್ರು ಮಾಡಬೇಕಂತ ನನಗೆ ಬಹಳ ಆಸೆ ಇದೆ. ಯಾಕಂದರೆ ನಾನು ಹಳ್ಳಿಗಳಿಂದ ಬಂದಿರೋದ್ರಿಂದ ಇನ್ನೂ ಹೆಚ್ಚಿನ ಸೆಂಟರ್ಸ್ ಓಪನ್ ಮಾಡಬೇಕು, ಹಳ್ಳಿ ಮಕ್ಕಳಿಗೆ ಆ ಸ್ಪೋರ್ಟ್ಸ್ ಒಂದು ಇದಿರಬೇಕು ಅವರಿಗೆ. ಅಂದರೆ ಹೆಚ್ಚಿನವ್ರಿಗೆ ಗೊತ್ತಿರಲ್ಲ ಸ್ಪೋರ್ಟ್ಸ್ ಆಡೋಕ್ಕೆ ಇಂಟ್ರೆಸ್ಟ್ ಇದ್ರೂ ಇಂಟ್ರೆಸ್ಟ್ ಏನು ಫೆಸಿಲಿಟೀಸ್ ಆಗಲಿ ಏನು ಸಿಕ್ಕದೆ ಗ್ರೌಂಡ್ ಇರಲ್ಲ, ಕೋಚಿಂಗ್ ಇರಲ್ಲ, ಆ ಥರ ಒಂದು ಸಿಚುವೇಶನ್ ಆಗಬಾರ್ದು. ಇನ್ನೂ ಸ್ಪೋರ್ಟ್ಸಿಗೆ ಹೆಚ್ಚು ಕೆಲಸ ಮಾಡಬೇಕಂತ ನಾನು ಬಯಸ್ತೀನಿ.